सहनावतु सहनो भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। हरि ओम। ईश्वरो विक्रमी धन्वी मेधावी विक्रमक्रमः अनुत्तमो दुरादर्श कृतज्ञ कृतिरात्मवान। ಈ ಶ್ಲೋಕದಲ್ಲಿ ಓಂ ಕ್ರಮಾಯ ನಮಃ ಅನ್ನುವಲ್ಲಿವರೆಗೆ ಆಗಿದೆ. ಅಲ್ಲಿಂದ ಮುಂದೆ ಓಂ ಅನುತ್ತಮಾಯ ನಮಃ, ಅನುತ್ತಮನಿಗೆ ನಮಸ್ಕಾರ. ಉತ್ತಮ ಅನುತ್ತಮ, ಅ ಅಂದ್ರೆ ಇಲ್ಲ ಅಂತ ಅರ್ಥ. ಉತ್ತಮ ಅಂದ್ರೆ ಏನು ಅಂತ ಗೊತ್ತಿದೆ. ಉತ್ತಮ ಅಲ್ಲ ಅಂದ್ರೆ ಏನು ಅರ್ಥ ಆಗುತ್ತೆ? ಭಗವಂತ ಉತ್ತಮ ಅಲ್ಲ ಅಂತ ಹೇಳಿಬಿಟ್ರೆ ಅದಕ್ಕೇನು ಅರ್ಥ ಆಗುತ್ತೆ? ಇದೊಂದು ವಿಶಿಷ್ಟವಾದಂತಹ ಪ್ರಯೋಗ, ಇನ್ವ್ಯಾಲ್ಯೂಯಬಲ್ ಅಂತ ಹೇಳುವ ಹಾಗೆ. ಅನುತ್ತಮ ಅಂತ ಹೇಳಿದ್ರೆ ಅವನಿಗಿಂತ ಉತ್ತಮನಾದವನು ಇನ್ನೊಬ್ಬ ಇಲ್ಲ ಅಂತ ಅರ್ಥ. ಅಷ್ಟು ಅಮೂಲ್ಯವಾದದ್ದು. ಮತ್ತ ಪರತರಂ ನಾಣ್ಯತ್ ಕಿಂಚಿದತ್ತಿ ಧನಂಜಯ, ಅದನ್ನ ಅವನೇ ಹೇಳ್ಕೊಂಡಿದ್ದಾನೆ. ನನಗಿಂತ ಪರತರವಾದಂತಹ ಇನ್ನೊಂದು ಯಾವುದೂ ಇಲ್ಲ ಓ ಧನಂಜಯ ಅಂತ. ಹೀಗೆ ಅವನು ಅನುತ್ತಮ. ಓಂ ದುರಾದರ್ಶಾಯ ನಮಃ, ದುರಾದರ್ಶನಿಗೆ ನಮಸ್ಕಾರ. ದುರಾದರ್ಶ ಅಂತಂದ್ರೆ ಅವನನ್ನ ಎದುರಿಸಿ ಪರಾಭವಗೊಳಿಸುವಂತಹ ವ್ಯಕ್ತಿಯೊಬ್ಬ ಇಲ್ಲ. ದೇವತೆಗಳು ಕೂಡ ಶಕ್ತಿವಂತರು, ದೇವೇಂದ್ರ ಆದಿ ದೇವತೆಗಳು ಇದ್ದಾರೆ. ಆದರೆ ಆ ಎಲ್ಲ ದೇವತೆಗಳಿಗಿಂತ ಮೀರಿದವನು ಇವನು. ಯಾವ ದೇವತೆಗಳು ಕೂಡ ಇವನನ್ನ ಯುದ್ಧದಲ್ಲಿ ಸೋಲಿಸೋದಕ್ಕೆ ಸಾಧ್ಯವಿಲ್ಲ. ಓಂ ಕೃತಜ್ಞಾಯ ನಮಃ, ಕೃತಜ್ಞತೆ, ಕೃತಜ್ಞನಿಗೆ ನಮಸ್ಕಾರ. ಕೃತಜ್ಞ ಅಂದ್ರೆ ಮಾಡಿದ ಉಪಕಾರವನ್ನ ನೆನಪಿಟ್ಟುಕೊಳ್ಳುವವನು, ಮಾಡಿದ ಉಪಕಾರವನ್ನ ನೆನಪಿಟ್ಕೊಳ್ಳುವ. ಕೃತ ಅಂದ್ರೆ ಮಾಡಿದ್ದು. ಜ್ಞ ಅಂದ್ರೆ ತಿಳಿದವನು, ಮಾಡಿದ್ದನ್ನ ತಿಳಿದವನು. ಜೀವಿಗಳು ಏನು ಮಾಡ್ತಾರೆ ಏನು ಮಾಡೋದಿಲ್ಲ, ಮಾಡ್ತಾರೆ ಮರೆತು ಬಿಡ್ತಾರೆ. ಮನಸ್ಸಿಗೆ ಬಂದಾಗ ಮಾಡ್ತಾರೆ, ಮನಸ್ಸಿನಿಂದ ಮರೆತು ಬಿಡ್ತಾರೆ, ಆಮೇಲೆ ತಿಳ್ಕೊಳ್ತಾರೆ ಏನೂ ಆಗಿಲ್ಲ ಅಂತ. ಆದರೆ ಮಾಡಿದ ಪ್ರತಿಯೊಂದಕ್ಕೂ ಕೂಡ ಇನ್ನೊಂದು ಮಾಡುವಿಕೆ ಬರುತ್ತದೆ, ಅಂದರೆ ಪ್ರತಿಕ್ರಿಯೆ ಅಂತ ಅದಕ್ಕೆ ಹೆಸರು. ಈ ಪ್ರತಿಕ್ರಿಯೆ ಅಂತ ಹೇಳ್ತಕ್ಕಂಥದ್ದು ಹೇಗೆ ಬರುತ್ತೆ? ಆ ಕ್ರಿಯೆಗೆ ಏನಾದರೂ ಜೀವ ಇದೆಯೇ? ಇಲ್ಲ. ಆದರೆ ಆ ಕೃತಿಗೂ ಕೂಡ ಜೀವ ಬರ್ತದೆ ಪರಮಾತ್ಮನ ಶಕ್ತಿಯಿಂದ. ಹೀಗೆ ಅವರವರು ಮಾಡಿದಂತಹ ಕರ್ಮಕ್ಕೆ ಸಕಾಲದಲ್ಲಿ ಏನು ಫಲ ಬರಬೇಕೋ ಅದನ್ನು ಭರಿಸುವಂತೆ ಮಾಡ್ತಕ್ಕಂಥವನು ಪರಮಾತ್ಮ. ಆದ್ದರಿಂದ ಅವನು ಕೃತಜ್ಞ. ಇನ್ನೊಂದು ಕೃತಜ್ಞ ಅಂತಂದ್ರೆ ಏನರ್ಥ ಆಗುತ್ತೇನೋ? ಕದಂಚಿದ ಉಪಕಾರೇಣ ಕೃತೇನ ಐಕೇನ ತುಷ್ಯತಿ. ಮಾಡಿದ ಒಂದೊಂದು ಉಪಕಾರವನ್ನು ನೆನಪಿಟ್ಟುಕೊಳ್ಳುವವನು. ಮನುಷ್ಯನಿಗೂ ದೇವರಿಗೂ ಇದೇ ವ್ಯತ್ಯಾಸ. ಮನುಷ್ಯನಿಗೆ ನೀವು 99 ಒಳ್ಳೇದು ಮಾಡಿ, ಒಂದೆಲ್ಲೋ ಬೈ ಚಾನ್ಸ್ ಎಲ್ಲೋ ಅಪ್ಪಿ ತಪ್ಪಿ ಒಂದು ಕೆಟ್ಟದ್ದು ಮಾಡಿ, ಆ 99 ಮರೆತು ಬಿಟ್ಟು ಒಂದನ್ನೇ ನೆನಪಿಟ್ಕೊಂಡು ನಿಮಗೆ ಮತ್ತೆ 99 ಕೆಟ್ಟದ್ದು ಮಾಡ್ತಿರ್ತಾನೆ. ಆದರೆ ದೇವರು ಹಾಗಲ್ಲ. ಅವನಿಗೆ ನೀವು 99 ಕೆಟ್ಟದ್ದು ಮಾಡಿ, ಆಮೇಲೆ ಒಂದು ಒಳ್ಳೇದು ಮಾಡಿ. ಏನು ಮಾಡಿದ್ದು ಅಂತಂದರೆ, ಗ್ರಹಣದ ದಿವಸ ಎಲ್ಲರೂ ಜಾಗರಣೆ ಮಾಡಿದ್ರು, ಅವನು ಜಾಗರಣೆ ಮಾಡಿದೆ, ಜಾಗರಣೆ ಮಾಡಿ ಏನೋ ರಾಮಕೃಷ್ಣ ಅಂದ ಅಷ್ಟೇ. ಸಹವಾಸ ದೋಷದಿಂದಾಗಿ ಏನೋ ಒಂದು ಒಳ್ಳೇದು ಮಾಡ್ದ.
ಅಷ್ಟನ್ನೇ ಅವನು ಮಹತ್ತಾಗಿ ಭಾವಿಸಿ, ಅಯ್ಯೋ ನನ್ನ ಮಗು ನನ್ನ ಕುರಿತಾಗಿ ಹೀಗೆ ಒಂದು ಜಾಗರಣೆ ಮಾಡಿ ನನ್ನ ಸ್ಮರಣೆ ಮಾಡಿದೆ ಅಂತ ಅದನ್ನೇ ಮತ್ತೆ ಮತ್ತೆ ಮೇಲಕ್ಕೆ ಹಾಕ್ತಾ ಅದರ ಮೂಲಕನೇನೆ ಆ ಜೀವಿಯನ್ನ ಉದ್ಧರಿಸುವ ಒಂದು ಸಾಧನೆಯನ್ನ ಕೈಗೊಳ್ಳುತ್ತಾನೆ ಪರಮಾತ್ಮ. ಹೀಗೆ ಮಾಡಿದಂತಹ ಒಂದೇ ಒಂದು ಒಳ್ಳೆಯದನ್ನು ಕೂಡ ನೆನಪಿಟ್ಕೊಂಡಿರತಕ್ಕಂಥವನು ಕೃತಜ್ಞ. ಈ ಕೃತಜ್ಞತೆ ಅಂತ ಹೇಳ್ತಕ್ಕಂತಹದ್ದು ಎಷ್ಟು ಅದ್ಭುತವಾದಂತಹ ಗುಣ ಅಂತ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕೃತಜ್ಞತೆಗೆ ಅತ್ಯಂತ ಉತ್ತಮವಾದಂತಹ ಉನ್ನತವಾದಂತಹ ಸ್ಥಾನ ಇದೆ. ಸ್ವಾಮಿ ವಿವೇಕಾನಂದರು ಎಲ್ಲಿವರೆಗೂ ಹೋಗ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಚಿಂತನ ಅಂತ ಒಂದು ಪುಸ್ತಕ ಇದೆ, ಪುಟ್ಟ ಪುಸ್ತಕ. ಅದರಲ್ಲಿ ಕೆಲವು ಮಾತುಗಳೆಲ್ಲ ಚೆನ್ನಾಗಿವೆ ಅಂತ ಅನಿಸ್ತದೆ. ಚಿಂತನ ಮಂಥನ ಅಂತ ಇದರಲ್ಲಿ ಸಂಸ್ಕೃತಿಯ ಬಗ್ಗೆನೇ ಇದು ಕೃತಜ್ಞತೆಯ ಬಗ್ಗೆನೇ ಒಂದು ಮಾತಿದೆ, ಓದಿ ಹೇಳ್ತೇನೆ. ಕೃತಜ್ಞತೆ ಇದು ಸಂಸ್ಕೃತಿಯ ಪರಾಕಾಷ್ಠೆ. ಇಷ್ಟು ಹೇಳಿದರೆ ಸಾಲದೆ ಸ್ವಲ್ಪ ವಿವರಿಸಿದರೆ ಒಳ್ಳೆಯದು. ನಮಗೆ ಬೇಕಾದುದನ್ನು ಸಕಾಲಕ್ಕೆ ಒದಗಿಸಿಕೊಟ್ಟ ಅವರ ವಿಷಯದಲ್ಲಿ ನಾವು ಕೃತಜ್ಞರಾಗಿರಬೇಕು. ಭಗವಂತ ನಮಗೆ ನೀಡಿದ್ದು ಸ್ವಲ್ಪವೇ, ತಾಯಿ ತಂದೆಯರು ನಮಗೆ ನೀಡಿದ್ದು ಸ್ವಲ್ಪವೇ, ಗುರು ಹಿರಿಯರು ನಮಗೆ ನೀಡಿದ್ದು ಸ್ವಲ್ಪವೇ, ಇನ್ನೆಷ್ಟು ಕಡೆಗಳಿಂದ ಎಷ್ಟೆಷ್ಟನ್ನು ಪಡೆದಿಲ್ಲ ನಾವು, ಆದರೆ ಇದೆಲ್ಲ ಪಡೆದದ್ದಕ್ಕೆ ಕೃತಜ್ಞರಾಗಿರಬೇಕಾದ ಮಾತಾಯಿತು. ಸ್ವಾಮಿ ವಿವೇಕಾನಂದರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳುತ್ತಾರೆ, ನೀಡಲು ಅಥವಾ ಸೇವೆಗೈಯಲು ಅವಕಾಶ ಕೊಟ್ಟವರಿಗೆ ನಾವು ಕೃತಜ್ಞರಾಗಿರಬೇಕು. ಏಕೆಂದರೆ ನಾವು ಕೊಟ್ಟದನ್ನು ಕೈಯೆತ್ತಿ ಸ್ವೀಕರಿಸುವವರಿಲ್ಲದಿದ್ದರೆ ನಾವು ಕೊಡುವುದು ಯಾರಿಗೆ? ನಮ್ಮ ಸೇವೆಯನ್ನು ಸ್ವೀಕರಿಸುವವರೇ ಇಲ್ಲದಿದ್ದರೆ ಸೇವೆಗೈಯುವುದು ಯಾರಿಗೆ? ಈ ಕೃತಜ್ಞತೆಯ ವಿಷಯದಲ್ಲಿ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಬಹುದು. ನಮ್ಮನ್ನು ನಿಂದಿಸುವವರಿಗೂ ನಾವು ಕೃತಜ್ಞರಾಗಿರಬೇಕು. ನಮ್ಮ ದೋಷ ರಾಶಿಯನ್ನು ತಮ್ಮ ನಾಲಿಗೆಯಿಂದಲೇ ನೆಕ್ಕಿ ನಮ್ಮನ್ನು ಶುಚಿಗೊಳಿಸುವವರಿಗೆ ನಾವು ಎಷ್ಟು ಕೃತಜ್ಞರಾಗಿದ್ದರೂ ಕಡಿಮೆಯಲ್ಲವೇ? ನೋಡಿದ್ರ ಕಬೀರದಾಸರು ಹೇಳ್ತಾರೆ, ನಿಂದಕರನ್ನ ನಿಮ್ಮ ಮನೆಯ ಅಂಗಳದಲ್ಲೇ ಒಂದು ಗುಡಿಸಲು ಕಟ್ಟಿ ಅವರಿಗೆ ವಾಸಕ್ಕೆ ಅವಕಾಶ ಮಾಡಿಕೊಡಿ. ಯಾತಕ್ಕೆ ಅಂತ ಹೇಳಿದ್ರೆ ಅವ್ರು ನಿಮ್ಮನ್ನು ದಿನಾ ಶುಚಿಗೊಳಿಸ್ತಾರೆ. ಹೀಗೆ ಕೃತಜ್ಞತೆ ಅಂತ ಹೇಳ್ತಕ್ಕಂಥ ಅದನ್ನ ನಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಬೆಳೆಸಿಕೊಳ್ಬೇಕಾಗಿದೆ. ಭಗವಂತ ಕೃತಜ್ಞತೆಯನ್ನ ಇನ್ನೊಂದು ರೀತಿಯಲ್ಲಿ ತೋರಿಸ್ತಾನೆ. ಯಾವ ರೀತಿಯಲ್ಲಿ ಅಂತಂದ್ರೆ, ವಿಶ್ವಾಮಿತ್ರ ಮಹರ್ಷಿಗಳಿಗೆ ವಿಧೇಯನಾಗಿ ಶಿಷ್ಯನಾಗಿ ಹೋಗಿ ಅವನು ಹೇಳದಂತೆ ಕೇಳಿಕೊಂಡಿರುವಂತಹ ಒಂದು ಕಾರ್ಯಕ್ಕೂ ಕೂಡ ಕೈ ಹಾಕ್ತಾನೆ. ರಾಮ ಲಕ್ಷ್ಮಣರಾಗಿ ಅವರು ಆ ತಾಟಕೀಯ ಸಂಹಾರಕ್ಕಾಗಿ ವಿಶ್ವಾಮಿತ್ರನ ಅಪೇಕ್ಷೆಯಂತೆ ಹೋಗ್ತಾರೆ. ವಿದ್ಯಾರ್ಥಿಗಳಂತೆ ಬಳಿಯಲ್ಲಿ ಕುಳಿತು ಗುರುಗಳು ಏನು ಅಪ್ಪಣೆ ಕೊಡ್ತಾರೋ ಅವೆಲ್ಲವನ್ನೂ ಕೂಡ ಈಡೇರಿಸಿ ಅವರ ಮನಸ್ಸಿಗೆ, ವಿಶ್ವಾಮಿತ್ರ ಮಹರ್ಷಿಗಳ ಮನಸ್ಸಿಗೆ ಮಹತ್ತಾದ ಸಂತೋಷವನ್ನು ಉಂಟು ಮಾಡ್ತಾರೆ. ಸ್ವಯಂ ಭಗವಂತನೇ ಶಿಷ್ಯನಾಗಿ ಬಂದು ಕುಳಿತರೆ ಆ ಶಿಷ್ಯರಿಗೆ ಪಾಠ ಹೇಳತಕ್ಕಂತಹ ಒಂದು ಪುಣ್ಯ, ಅದು ಎಂಥ ಪುಣ್ಯ! ಅಪೂರ್ವವಾದಂತಹ ಪುಣ್ಯ, ಅಪೂರ್ವವಾದಂತಹ ಆನಂದ, ಅಪೂರ್ವವಾದಂತಹ ಕೃತಕೃತ್ಯತೆ. ಅಂಥದ್ದನ್ನು ಯಾತಕ್ಕೋಸ್ಕರ ಈ ರಾಮ, ಭಗವಂತ ರಾಮ ಕೊಟ್ಟ? ಯಾತಕ್ಕೋಸ್ಕರ? ಮಾಡಿದ ಉಪಕಾರವನ್ನ ಈ ರೀತಿಯಲ್ಲಿ ತೀರಿಸೋದಕ್ಕೋಸ್ಕರ. ವಾಪಸ್ ಏನ್ ಮಾಡಿ ತೀರಿಸ್ಲಿ ಅಂತ ಅವನಿಗೂ ಕೂಡ ಕಾತರ ಇದೆ. ಹಾಗಾದ್ರೆ ವಿಶ್ವಾಮಿತ್ರ ಏನ್ ಮಾಡಿದ? ಅವನು ಅಲ್ಲಿ ಮೇನಿಕೆ ಹತ್ರ ಹೋದ, ಆಮೇಲೆ ಇನ್ನೇನೇನೋ ಬ್ಯಾಡ್ದಿರೋ ಕೆಲಸಕ್ಕೆಲ್ಲ ಕೈ ಹಾಕಿ ಆ ಹರಿಶ್ಚಂದ್ರನ್ ಕಡೆಗೆಲ್ಲ ಹೋಗಿ ಹರಿಶ್ಚಂದ್ರನ್ ತೊಂದರೆ ಕೊಟ್ಟು ಹೋಗಿ ಕೊಡೋದಕ್ಕೆ ಹೋಗಿ ಏನೇನೋ ಉಪಚೀತಿ ಎಲ್ಲ ಮಾಡ್ತಾ ಇದ್ದ. ಅವನಿಗೆ ಆ ಉಪಕಾರ ತೋರಿಸ್ತಕ್ಕಂಥದ್ದು ಏನಿದೆ, ಕೃತಜ್ಞತೆ ತೋರಿಸ್ತಕ್ಕಂಥದ್ದು ಏನಿದೆ ಅಂತ ಕೇಳಿದ್ರೆ, ಬೃಹತ್ತರವಾದಂತಹ ಸಾಧನೆಯನ್ನು ಮಾಡಿದ್ದಾನೆ ವಿಶ್ವಾಮಿತ್ರ. ಭಗವಂತ ನಾಲ್ಕು ವೇದಗಳಲ್ಲಿ ಆ ಪರಬ್ರಹ್ಮವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಏನೇನು ಕ್ರಮ ನಿಯಮಗಳನ್ನೆಲ್ಲ ಹೇಳಿದ್ನೋ ಅದೆಲ್ಲ ಅವನ ಆಜ್ಞೆಗಳು, ಭಗವಂತನ ಆಜ್ಞೆಗಳು. ಆ ಆಜ್ಞೆಗೆ ಅನುಸಾರವಾಗಿ ಇರತಕ್ಕಂಥದ್ದು ಭಗವಂತನ ಆಜ್ಞೆಗೆ ಅನುಸಾರವಾಗಿ ಇದ್ದಂತೆ. ವೇದಗಳ ಆಜ್ಞೆಗೆ ಅನುಸಾರವಾಗಿ ಇರೋದು ಅಂತಂದ್ರೆ ಭಗವಂತನ ಆಜ್ಞೆಗೆ ಅನುಸಾರವಾಗಿ ಇರುವಂತೆ. ಹೀಗೆ ಆ ನಾಲ್ಕು ವೇದಗಳ ಒಂದು ಆಜ್ಞೆಯನ್ನು ಪರಿಪಾಲಿಸಿ ಸಾಧನಾ ಮಗ್ನನಾಗಿ ಬ್ರಹ್ಮರ್ಷಿ ಪದವನ್ನ ಅವನು ಮುಟ್ತಾನಲ್ಲ. ಸಾಮಾನ್ಯಾದಂಥ ಒಬ್ಬ ಕ್ಷತ್ರಿಯ ಬ್ರಹ್ಮರ್ಷಿ ಪದವನ್ನು ಮುಟ್ಟೋದಂದ್ರೆ ಏನರ್ಥ? ಆ ರೀತಿಯಲ್ಲಿ
ಪರಬ್ರಹ್ಮವನ್ನೇ ಸಂತುಷ್ಟಿಪಡಿಸಿದ್ದಾನೆ. ತಂದೆಯ ಮಟ್ಟಕ್ಕೆ ಬಂದಾಗ ತಂದೆಗೆ ಸಂತೋಷವಾಗುವಂತೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವನವನ ತಂದೆಯಾದ ಪರಮಾತ್ಮನ ಮಟ್ಟಕ್ಕೆ ಏರಿದಾಗ, ಅಂದರೆ ಪರಮಾತ್ಮನೇ ಸಾಕ್ಷಾತ್ಕರಿಸಿಕೊಂಡಾಗ ಅಥವಾ ಅಥವಾ ಪರಬ್ರಹ್ಮವನ್ನು ಸಾಕ್ಷಾತ್ಕರಿಸಿಕೊಂಡಾಗ ಅವನಿಗೆ ಆನಂದ, ಬಾ ನನ್ನ ಬಳಿಗೆ ಬಾ, ನೀನು ನಾನು ಒಂದೇ ಅಂತ ಅವನು ಕೂಡ ಹೇಳ್ತಾನೆ. ಇಲ್ಲಿ ಭಗವಂತನ ಆದೇಶ ವಾಕ್ಯಗಳಾದಂತಹ ವೇದ ವಾಕ್ಯಗಳನ್ನು ಪರಿಪಾಲಿಸಿ ವಿಶ್ವಾಮಿತ್ರರು ಆ ಒಂದು ವಿಧೇಯತೆಯನ್ನು ತೋರಿಸಿದ್ರಿಂದ, ತನ್ನ ಮೂಲಕ ಆ ವೇದ ವಾಕ್ಯಗಳನ್ನೆಲ್ಲ ಜೀವಂತಗೊಳಿಸಿದ್ರಿಂದ, ಬಾಕಿ ಉಳಿದವರೆಲ್ಲರಿಗೂ ಕೂಡ ಆಧ್ಯಾತ್ಮಿಕ ಸಾಧನೆಯಲ್ಲಿ ಪ್ರವೃತ್ತರಾಗುವಂತೆ ಮಾಡಿದ್ರಿಂದ, ಭಗವಂತನ ಗುಣಗಾನವನ್ನು ಈ ಜಗತ್ತಿನಲ್ಲಿ ವಿಶೇಷವಾಗಿ ಮಾಡಿದ್ರಿಂದ ಭಗವಂತ ಸಂತೋಷಪಟ್ಟು ಕೃತಜ್ಞನಾಗಿ ಈ ರೀತಿಯಲ್ಲಿ ಬರ್ತಾನೆ ಅಂತನ್ನುವ ಮಾತನ್ನ ಹೇಳ್ತಾರೆ ಜ್ಞಾನಿಗಳು. ಹೀಗೆ ಪರಮಾತ್ಮ ಕೃತಜ್ಞ. ಓಂ ಕೃತಯೇ ನಮಃ, ಕೃತಿಗೆ ನಮಸ್ಕಾರ. ಭಗವಂತನ ಹೆಸರು ಕೃತಿ. ಕೃತಿ ಅಂದರೆ ಕೆಲಸ, ಮಾಡಿದ ಪ್ರತಿಯೊಂದು ಕೆಲಸವೂ ಕೂಡ ಕೃತಿ, ಭಗವಂತನೇ ಕೃತಿ ಅಂತ ಹೇಳಲಾಗಿದೆ ಇಲ್ಲಿ. ಯಾತಕ್ಕೋಸ್ಕರ ಅಂತಂದ್ರೆ ಪುರುಷ ಪ್ರಯತ್ನ ಅಂತ ಒಂದಿದೆ ಈ ಜಗತ್ತಿನಲ್ಲಿ. ಭಗವಂತನ ಕೃಪೆಯ ತೊರತಕ್ಕಂಥದ್ದು ಇದೇ ಇದೆ. ಗಾಳಿ ಎಷ್ಟು ಸಹಜವೋ ಅಷ್ಟೇ ಸಹಜ ಭಗವಂತನ ಕೃಪೆ. ಆ ವಿಷಯದಲ್ಲಿ ಯಾರೂ ಕೂಡ ಸಂಶಯ ಪಡಬೇಕಾದ ಕಾರಣವೇ ಇಲ್ಲ. ಆದರೆ ಆ ಒಂದು ಕೃಪೆ ಅಂತ ಹೇಳ್ತಕ್ಕಂಥದ್ದು ನಮಗಾಗಬೇಕಾದ್ರೆ ಮತ್ತು ನಮ್ಮದಾಗಬೇಕಾದ್ರೆ ನಮ್ಮ ಕಡೆಯಿಂದ ಒಂದು ಕೆಲಸ ಇದೆ. ಅದೇನದು? ಪುರುಷ ಪ್ರಯತ್ನ. ಹಾಲ್ನಲ್ಲಿ ಈ ಸಭಾಂಗಣದಲ್ಲಿ ಸಾಕಷ್ಟು ಗಾಳಿ ಬರಬೇಕಾದ್ರೆ ಗಾಳಿ ಏನೋ ಬೀಸೋದಕ್ಕೆ ಸಿದ್ಧವಾಗಿದೆ, ಆದರೆ ಕಿಟಕಿ ಬಾಗಿಲುಗಳು ಮುಚ್ಚಿಕೊಂಡಿದ್ರೆ ಅದು ಗಾಳಿಯ ತಪ್ಪೆ. ಕಿಟಕಿ ಬಾಗಿಲುಗಳನ್ನು ತೆಗೆಯುವಂತಹ ಪ್ರಯತ್ನ ನಿಮ್ಮದು, ಗಾಳಿ ಒಳಗಡೆ ನುಗ್ಗುವಂತಹ ಪ್ರಯತ್ನ ಅದರದ್ದೇ. ಜಪ ಮಾಡ್ತಕ್ಕಂಥದ್ದು ನಮ್ಮ ಪ್ರಯತ್ನ, ಸಾಕ್ಷಾತ್ಕಾರ ಕೊಡ್ತಕ್ಕಂಥದ್ದು ಅವನ ಕೃಪೆ. ಧ್ಯಾನ ಮಾಡ್ತಕ್ಕಂಥದ್ದು ನಮ್ಮ ಪ್ರಯತ್ನ, ಧ್ಯಾನಕ್ಕಾಗಿ ಕುಳಿತುಕೊಳ್ತಕ್ಕಂಥದ್ದು ನಮ್ಮ ಪ್ರಯತ್ನ, ಧ್ಯಾನದಲ್ಲಿ ಗಮ್ಯನಾಗತಕ್ಕಂಥದ್ದು ಅವನ ಕೃಪೆ. ಈ ರೀತಿಯಲ್ಲಿ ಭಗವಂತ ಕೃಪೆ ಅಂತ ಮಾಡಬೇಕಾದ್ರೆ ನಮ್ಮ ಕಡೆಯಿಂದ ಒಂದು ಕಿಂಚಿತ್ ಪ್ರಯತ್ನ, ಅದೇ ಪುರುಷ ಪ್ರಯತ್ನ, ಅದಾಗಬೇಕಾಗಿದೆ. ನಿಜಕ್ಕೂ ಭಗವಂತನ ಸಾಕ್ಷಾತ್ಕಾರಕ್ಕೆ ಬೃಹತ್ತಾದ ಪ್ರಯತ್ನವೇ ಬೇಕಾಗ್ತದೆ. ಆ ಬೃಹತ್ತಾದ ಪ್ರಯತ್ನವನ್ನ ಕಿಂಚಿತ್ ಪ್ರಯತ್ನ ಅಂತ ಹೇಗೆ ಕರೆಯೋದು ಅಂತ ಕೇಳಿದ್ರೆ, ಆ ನಮ್ಮ ಒಂದು ಬೃಹತ್ತಾದ ಪ್ರಯತ್ನ ಅಂತ ನಾವು ತಿಳ್ಕೊಂಡಿರ್ತೀವಲ್ಲ. ಪುಟ್ ಪುಟ್ ಮಕ್ಕಳು ಸಣ್ಣ ಸಣ್ಣ ಕೆಲಸ ಮಾಡಿ ದೊಡ್ಡ ಕೆಲಸ ಮಾಡಿ ಅಂತ ತಿಳ್ಕೊಳ್ಳಲ್ವೇ? ಅದೇ ರೀತಿಯಲ್ಲಿ ಪರಮಾತ್ಮನ ಒಂದು ಅಪಾರವಾದ ಶಕ್ತಿಗೆ ಹೋಲಿಸಿದರೆ, ಪರಮಾತ್ಮನ ಒಂದು ಅಪಾರವ 14 ಲೋಕಗಳನ್ನು ನೋಡಿಕೊಳ್ತಕ್ಕಂತಹ ಮತ್ತು ಇನ್ನೂ ಅದ್ಭುತವಾದಂತಹ ಸೃಷ್ಟಿಯನ್ನು ಅನಂತವಾಗಿ ಮಾಡ್ಕೊಂಡು ಹೋಗ್ತಕ್ಕಂತಹ ಅವನ ಮಹಾ ಕಾರ್ಯಭಾರವನ್ನು ನೋಡಿದ್ರೆ ನಮ್ಮ ಆಧ್ಯಾತ್ಮಿಕ ಸಾಧನೆ ಅಂತ ಹೇಳ್ತಕ್ಕಂಥದ್ದು ಏನೂ ಅಲ್ಲ. ಪರಮಾತ್ಮನ ಸಾಕ್ಷಾತ್ಕಾರದ ವರೆಗಿನ ಎಲ್ಲ ಬಗೆಯ ಸಾಧನೆಗಳು, ಆ ಸಾಧನಾ ವಿನ್ಯಾಸಗಳು, ಸಾಧನೆಯಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಅನುಭವಗಳು, ಬೇರೆ ಬೇರೆ ಕಷ್ಟಗಳು, ಮಾನಸಿಕ ಯಾತನೆಗಳು, ಹೃದಯದ ಉರಿ, ಎಲ್ಲ ಕಷ್ಟಗಳು ಕೂಡ ಕೇವಲ ಯತ್ಕಿಂಚಿತ್. ಯಾತಕ್ಕೆ? ಆ ಭಗವಂತನ ಆನಂದಕ್ಕೆ ಹೋಲಿಸಿದರೆ. ಅವನು ಕೊಡ್ತಕ್ಕಂಥ ಆನಂದ ಎಷ್ಟು ಅದ್ಭುತ ಅಂತ ಹೇಳಿದರೆ, ನಾವು ಪಡ್ತಕ್ಕಂಥ ಕಷ್ಟ ಏನೂ ಅಲ್ಲ, ಬದುಕೋದಕ್ಕೆ ಸಾಧ್ಯವಿಲ್ಲ ಅನ್ನುವಷ್ಟು ಮಟ್ಟಿಗೆ ಕಷ್ಟ ಆಗ್ತದಂತೆ. ಅವ್ರದ್ದು ಶುದ್ಧ ಸಾತ್ವಿಕ ಶರೀರ, ಆ ಶುದ್ಧ ಸಾತ್ವಿಕ ಶರೀರದಲ್ಲೇ ಅಷ್ಟೊಂದು ಕಷ್ಟ ಆಗ್ತಾ ಇರುವಾಗ, ಎಲ್ಲ ಬಗೆಯ ತಮಸ್ಸು ರಜಸ್ಸು ತುಂಬಿಕೊಂಡಿರತಕ್ಕಂತಹ ನಮ್ಮ ಶರೀರದಲ್ಲಿ ಸಾಧನೆ ಅಂತ ಹೇಳ್ತಕ್ಕಂಥ ಪ್ರಾರಂಭವಾದಾಗ, ಆ ಅಶುದ್ಧ ವಸ್ತುಗಳೆಲ್ಲ ಸುಡ್ತಾ ಬರುವಾಗ ನಮ್ಗೆ ಕಷ್ಟ ಅನ್ನಿಸ್ತದೆ. ಕಟಪಟ 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 ಚಟಪಟ ಸದ್ದಾಗ್ತದೆ. ಈಗ ವಡೆ ಅದನ್ನ ಕಾದ ಎಣ್ಣೆಗೆ ಹಾಕ್ತಾರೆ, ಚಟಪಟ 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 ಸದ್ದಾಗ್ತಾ ಇರ್ತದೆ. ಎಲ್ಲಿವರೆಗೆ? ಅದರ ನೀರೆಲ್ಲ ಹೋಗಿ ಎಣ್ಣೆ ಮಾತ್ರ ಉಳ್ಕೊಳ್ಳುವ, ಎಣ್ಣೆ ಮಯ ಆಗುವವರೆಗೆ. ಯಾವಾಗ ಎಣ್ಣೆ ಮಯ ಆಯಿತೋ ಸುಮ್ಮನೆ ತೇಲ್ತಾ ಇರ್ತದೆ. ಅಂತಹ ಕುದಿಯು ಎಣ್ಣೆಯಲ್ಲಿ ಕುಡ್ತಾ ಸುಮ್ಮನೆ ತೇಲ್ತಾ ಇರ್ತದೆ. ಅಲ್ಲಿವರೆಗೆ ನಮ್ಮ ಒಂದು ಕಷ್ಟ ಅಂತ ಹೇಳ್ತಕ್ಕಂಥದ್ದು ಇದ್ದೇ ಇರ್ತದೆ. ಯಾವಾಗ ಅವನ ಆನಂದ ಅಂತ ಹೇಳ್ತಕ್ಕಂಥದ್ದು ಪರಿಪೂರ್ಣವಾಗಿ ನಮ್ಮಲ್ಲಿ ಹರಿಯಕ್ಕೆ ಪ್ರಾರಂಭ ಆಗ್ತದೋ, ಆಗ ನಾವು ಶಾಂತರಾಗ್ತೇವೆ, ಏಕಾಂತರಾಗ್ತೇವೆ, ಪರಮಶಾಂತರಾಗ್ತೇವೆ. ಅಂತಹ ಒಂದು ಅದ್ಭುತವಾದ ಆನಂದಕ್ಕೆ ಹೋಲಿಸಿ ನೋಡಿದ್ರು ಅಂತ ಹೇಳಿದ್ರೆ ನಮ್ಮ ಪ್ರಯತ್ನ, ಪುರುಷ ಪ್ರಯತ್ನ ಅಂತ ಹೇಳ್ತಕ್ಕಂಥದ್ದು ಚಿಕ್ಕದು ಅಂತ ಹೇಳಿದೆ ಅಷ್ಟೇ. ಆದರೆ ಈ ಒಂದು ಯತ್ಕಿಂಚಿತ್ ಪುರುಷ ಪ್ರಯತ್ನ ಅಂತ ಹೇಳ್ತಕ್ಕಂಥದ್ದು ಕೂಡ ಬೇಕಾಗುತ್ತೆ. ಆ ಪ್ರಯತ್ನವನ್ನು ಕೂಡ ಮಾಡಿಸ್ತಕ್ಕಂಥವನು ಅವನೇ. ಆದ್ರಿಂದ ಅವನಿಗೆ ಕೃತಿ ಅಂತ ಹೆಸರು. ನೋಡಿ, ಕೃಪೆ ಮತ್ತು ಪ್ರಯತ್ನ ಇದೆರಡು ಬೇರೆ ಬೇರೆ ಅಲ್ಲ, ಒಂದೇ ನಾಣ್ಯದ ಎರಡು ಮುಖಗಳು ಅಷ್ಟೇನೆ. ಯಾರ ಮೇಲೆ ಭಗವಂತನ ಕೃಪೆ ಆಗಿದೆಯೋ ಅವನು ಸಾಧನೆ ಮಾಡ್ತಾ ಇರ್ತಾನೆ.
ಯಾರು ಸಾಧನೆ ಮಾಡ್ತಾ ಇರ್ತಾನೋ ಅವನ ಮೇಲೆ ಕೃಪೆ ಆಗಿದೆ ಅಂತ ಅರ್ಥ. ಸ್ವಲ್ಪ ಯಾರು ಸಾಧನೆ ಮಾಡಿರ್ತಾನೋ ಅವನ ಮೇಲೆ ಸ್ವಲ್ಪ ಕೃಪೆ ಆಗಿದೆ ಅಂತ ಅರ್ಥ. ದೀರ್ಘ ಸಾಧನೆ ಯಾರು ಮಾಡಿದ್ರು ಹೆಚ್ಚು ಕೃಪೆ ಆಗಿದೆ ಅಂತ ಅರ್ಥ. ಆದ್ರಿಂದ ಭಗವಂತನೇ ಕೃತಿ ಸ್ವರೂಪ, ಆಧಾರ ಸ್ವರೂಪ, ಪುರುಷ ಪ್ರಯತ್ನಕ್ಕೆ ಆಧಾರ ಸ್ವರೂಪ ಅವನು. ಆಮೇಲೆ ಪುಣ್ಯಕರ್ಮ ಅಂತ ಹೇಳ್ತಕ್ಕಂಥದ್ದು ಯಾವನ ಕೃಪೆಯಿಂದ ಯಾವನ ಪ್ರಸಾದದಿಂದ ಮಾಡಲ್ಪಡ್ತದೋ ಅವನು ಕೃತಿ. ಮನುಷ್ಯ ಪುಣ್ಯಕರ್ಮ ಮಾಡಬೇಕಾದ್ರೆ ಒಂದು 10 ಪೈಸೆಯನ್ನ ನನ್ನದಲ್ಲ ಹೇ ಪರಮಾತ್ಮ ಇದು ನಿನ್ನದು ಅಂತ ಯಾರಿಗೂ ಬಿಟ್ಕೊಡ್ತಾನೋ, ತನ್ನ ಸಂಪಾದನೆಯನ್ನ ತಾನು ಬೆವರಿಳಿಸಿ ದುಡಿದಂತಹ ಸಂಪಾದನೆಯನ್ನ ಒಂದು ನನ್ನದಲ್ಲ ಇದು ನಿನ್ನದು ಅಂತ ಯಾರು ಇನ್ನೊಬ್ಬರಿಗೆ ಕೊಡ್ತಾನೋ ಅವನು ಭಗವಂತನಿಂದ ಪ್ರೇರಿತನಾಗಿಯೇ ಆ ಕರ್ಮವನ್ನು ಮಾಡಿದ್ದಾನೆ ಅಂತ ಅರ್ಥ. ಭಗವಂತನ ಒಂದು ಸ್ಫುರಣೆ ಇಲ್ಲದೆ ಯಾರೂ ಕೂಡ ಸತ್ಕರ್ಮ ಮಾಡೋಕ್ಕೆ ಸಾಧ್ಯ ಇಲ್ಲ. ಸತ್ಸ್ವರೂಪನಾದ ಪರಮಾತ್ಮನ ಕೃಪೆ ಇಲ್ಲದೆ ಸತ್ಕರ್ಮ ಅಂತ ಹೇಳ್ತಕ್ಕಂಥದ್ದು ಸಾಧ್ಯವಿಲ್ಲ. ಇಲ್ಲಿ ಆ ಸತ್ಕೃತಿ ಅಂತ ಹೇಳ್ತಕ್ಕಂಥದ್ದನ್ನು ಮಾಡೋದಕ್ಕೆ ಕೃತಿ ಸ್ವರೂಪನಾದ ಪರಮಾತ್ಮನ ಅನುಗ್ರಹ ಆಗಿದೆ ಅಂತ ಅರ್ಥ. ಯಾವನನ್ನ ಈ ಲೋಕದಿಂದ ಎತ್ತಿ ಅನುಗ್ರಹ ಮಾಡಲು ಸಂಕಲ್ಪಿಸುತ್ತಾನೋ ಭಗವಂತ ಅವನಿಂದಲೇ ಸಾಧು ಕರ್ಮ ಮಾಡಿಸುತ್ತಾನೆ ಅಂತ ಹೇಳ್ತಕ್ಕಂಥ ಆಧಾರ ವಾಕ್ಯ ಇದೆ ಶಾಸ್ತ್ರಗಳಲ್ಲಿ. ಎಲ್ಲರೂ ಕೂಡ ಈ ಲೋಕದಿಂದ ಆ ಪರಲೋಕಕ್ಕೆ ಹೋಗಬೇಕು ಅಂತ ಏನೂ ಇಲ್ಲ. ಯಾಕಂದ್ರೆ ಈ ಲೋಕ ಖಾಲಿ ಆಗಿಬಿಟ್ರೆ ಇಲ್ಲಿ ಲೀಲೆ ನಿಂತು ಹೋಗ್ಬಿಡ್ತದಲ್ಲ. ಆದ್ರೆ ಭಗವಂತ ಯಾರ ಮೇಲೆ ಕೃಪೆ ಮಾಡಿರ್ತಾನೋ ಇವನನ್ನ ನಾನು ಮೇಲೆತ್ತಬೇಕು ಅಂತ ಸಂಕಲ್ಪ ಮಾಡಿರ್ತಾನೋ ಅವನ ಮೂಲಕ ಸತ್ಕರ್ಮವನ್ನು ಮಾಡ್ತಾ ಇರ್ತಾನೆ. ಆದ್ರೆ ಯಾರ ಸಂಕಲ್ಪ ಯಾರು ಸತ್ಕರ್ಮದಲ್ಲಿ ನಿರತರಾಗಿರ್ತಾರೋ ಸದಾ ಸತ್ಕಾರ್ಯದಲ್ಲಿ ನಿರತರಾಗಿರ್ತಾರೋ ಅವನು ಭಗವಂತನ ಕೃಪೆಗೆ ಒಳಗಾಗಿದ್ದಾನೆ ಅಂತ ಅರ್ಥ. ಭಗವಂತನೇ ಅವನಿಂದ ಸತ್ಕೃತಿಯನ್ನ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಅದಕ್ಕೆ ಹೇಳಿದ್ರೆ ಸ್ವಯಂ ಭಗವಂತನೇ ಕೃತಿ. ಅವನಿಂದ ಕೂಡ ನಿರಂತರವಾಗಿ ಎಷ್ಟೊಂದು ಸತ್ಕರ್ಮ ನಡೀತಾ ಇದೆ ನೋಡಿ. ಎಂತ ಪಾಪಿಗಳಿಗೂ ಕೂಡ ಸಕಾಲದಲ್ಲಿ ಊಟ ಸಿಗ್ತಾ ಇದೆಯಲ್ಲ. ನಾವು ಯಾರನ್ನ ದೂಷಿಸ್ತಾ ಇದೆಯೋ ಅವನು ಕೂಡ ನಿರಂತರವಾಗಿ ಬದುಕೋದಕ್ಕೆ ಒಂದು ಅವಕಾಶ ಆಗಿದೆಯಲ್ಲ. ಭಗವಂತ ಯಾರ ಮೇಲೂ ಕೂಡ ಕರುಣೆ ತೋರ್ಲಿಲ್ಲ ಅಂತ ಇಲ್ವೇ ಇಲ್ಲ. ಅವನ ಚೇಷ್ಟೆಯಿಂದಾಗಿ ಆಕ್ಸಿಡೆಂಟ್ ಮಾಡ್ಕೊಂಡು ಕಾಲು ಮುರ್ಕೊಂಡ್ರೆ ನಿಧಾನಕ್ಕೆ ಭಗವಂತ ಒಳಗಡೆಯಿಂದ ಅಂತರ್ಯಾಮಿ ಆಗಿರ್ತಕ್ಕಂಥ ಭಗವಂತ ಅದನ್ನು ವಾಸಿ ಮಾಡ್ತಾ ಇರ್ತಾನೆ. ಭಗವಂತ ವಾಸಿ ಮಾಡದೇ ಇದ್ರೆ ಡಾಕ್ಟರ್ ವಾಸಿ ಮಾಡಕ್ ಆಗುತ್ತೆ ಅಂತ ತಿಳ್ಕೊಂಡೇನೋ ಡಾಕ್ಟರ್ ಸುಮ್ಮನೆ ಒಂದು ಸ್ವಲ್ಪ ಏನೋ ಭಗವಂತನ ಒಂದು ಕೆಲಸದಲ್ಲಿ ಸಹಕಾರ ನೀಡ್ತಾರೆ ಅಷ್ಟೇನೆ. ಸತ್ತ ಶವ ಅದೇನಾದ್ರು ವಾಸಿ ಮಾಡ್ಕೊಳ್ಳೋದಂತ ಉಂಟೇನೋ, ಅಥವಾ ಒಬ್ಬ ಸತ್ತೆ ಹೋದ ಅಂತ ಇಟ್ಕೊಳ್ಳಿ, ಅವನೊಳಗಡೆ ಇರ್ತಕ್ಕಂಥ ಪರಮಾತ್ಮ ಅವನಿಂದ ಹೊರಟು ಹೋದ ಬಿಟ್ಟ ಅಂತ ಇಟ್ಕೊಳ್ಳಿ, ಅಂಥವನ ಮನಸ್ಸು ಶರೀರದಲ್ಲಿ ಒಂದು ಸಣ್ಣ ಗಾಯ ಆಗಿದ್ರು ಕೂಡ ಅದನ್ನು ವಾಸಿ ಆಗುತ್ತೇನೋ, ಅದು ಕೊಳತು ಹೋಗಿ ಶುರು ಆಗಿರುತ್ತೆ. ಪರಮಾತ್ಮನ ಅಸ್ತಿತ್ವ ಇದ್ರೆ ಮಾತ್ರ ಅಲ್ಲಿ ಯಾವ ಕೃತಿ ನಡೀತದೆ ಅಂತ ಹೇಳಿದ್ರೆ ಒಳ್ಳೇದಾಗತಕ್ಕಂಥ ಒಂದು ಕೆಲಸ ಪ್ರಾರಂಭ ಆಗುತ್ತದೆ. ಹೀಗೆ ಎಂತ ದುಷ್ಟನು ಕೂಡ ಕಾಯಿಲೆಯನ್ನು ವಾಸಿ ಮಾಡಿಕೊಳ್ಳಬಹುದು, ವಾಸಿ ಆಗಿಸ್ತಾನೆ ಪರಮಾತ್ಮ ಅಂತರ್ಯಾಮಿಯಾಗಿ ಒಳಗಡೆ ಇದ್ಕೊಂಡು. ಈ ರೀತಿಯಲ್ಲಿ ಬೃಹತ್ತಾಗಿ ನಡೀತಾ ಇದೆ ಅವನ ಸತ್ಕೃತಿ. ಯಾವಾಗಲೂ ಅವನು ಕೆಟ್ಟದಾಗಲಿ ಅಂತ ಬಯಸ್ತಕ್ಕಂಥವನೇ ಅಲ್ಲ. ಹಾಗಿದ್ರೆ ಅವನು ಪರಮಾತ್ಮ ಅಂತ ಆಗೋದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಇದೊಂದು ಬಹಳ ದೊಡ್ಡ ವಿಚಾರ. ಹೀಗೆ ಅವನು ಕೃತಿ ಸ್ವರೂಪ. ಓಂ ಆತ್ಮವತೇ ನಮಃ, ಆತ್ಮವಂತನಿಗೆ ನಮಸ್ಕಾರ. ಆತ್ಮವಾನ್ ಅಂತ ಕರೆಯಲಾಗಿದೆ ಪರಮಾತ್ಮನನ್ನ. ಅವನು ಪರಮಾತ್ಮ, ಅವನನ್ನು ಆತ್ಮ ಅಂತ ಕರೆಯಲಾಗಿದೆ. ಅಂದ್ರೆ ಏನರ್ಥ? ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಒಂದು ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ಈ ಮಣ್ಣು ಅಂದ್ರೆ ಭೂಮಿ, ಈ ಭೂಮಿ ಯಾವುದರಲ್ಲಿ ಪ್ರತಿಷ್ಠಿತವಾಗಿದೆ ಅಂತ ಪ್ರಶ್ನೆ ಹಾಕಿದ್ರೆ, ಇದು ನೀರಿನಲ್ಲಿ ಪ್ರತಿಷ್ಠಿತವಾಗಿದೆ ಅಂತ ಹೇಳ್ಬಹುದು. ನೀರು ಯಾವುದರಲ್ಲಿ ಪ್ರತಿಷ್ಠಿತವಾಗಿದೆ ಅಂತ ಕೇಳಿದ್ರೆ, ಯಮನಿಂದ ಹಿಡಿದು ಇಂದ್ರನವರೆಗೆ ಎಲ್ಲ ಬಗೆಯ ಅಧಿಕಾರಿಗಳು ಬೇಕಾಗ್ತದೆ. ಆ ಎಲ್ಲ ಅಧಿಕಾರಿಗಳನ್ನು ಕೂಡ ಪರಮಾತ್ಮ ಅವರವರ ಯೋಗ್ಯತೆ, ನನಗೂ ಸ್ವಲ್ಪ ಕೊಡು, ಆ ನಿನ್ನ ಭಾವ ಅದೇನದು ನನಗೂ ಸ್ವಲ್ಪ ಕೊಡಬೇಕು. ಆಗ ಶ್ರೀರಾಮಕೃಷ್ಣ ಮೊದಲು ನಿವಾರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಇದೆಲ್ಲ ಕಷ್ಟ ಆಗುತ್ತಪ್ಪ ನಿನಗೆ, ಆಗೋದಿಲ್ಲ, ಇಲ್ಲ ನಾನು ಅದನ್ನು ಸವಿಬೇಕು ಆಗಲಿ ಅಂತ ಸ್ವಲ್ಪ ಹೃದಯ ಮುಟ್ತಾರೆ. ತಕ್ಷಣ ಅವನಿಗೆ ಭಾವಾವೇಶ, ಆ ಆತ್ಮ ಜಾಗೃತಿ, ಕುಂಡಲಿನಿ ಶಕ್ತಿ ಜಾಗೃತಿ, ಆಧ್ಯಾತ್ಮಿಕ ಭಾವ ಏರಿ ಆಯಿತು, ಆನಂದ ಭರಿತನ ಆಗಿ ಆಯಿತು, ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹರಿದು ಶುರುವಾಯಿತು. ಅದೇ ಭಾವದಲ್ಲಿ ಮನೆಗೆ ಹೋಗ್ತಾನೆ, ಕೆಲವು ದಿವಸ ಇರ್ತಾನೆ. ನೋಡಿದ್ರೆ ಅವನಿಗೆ ದೊಡ್ಡ ಎಸ್ಟೇಟ್ ಇದೆ, ಬೇಕಾದಷ್ಟು ಭೂಮಿ ಕಾಣಿಗಳು, ಆಳುಗಳು, ಆಳು ಕಾಳುಗಳು, ಹಣ ಸಂಪತ್ತೆಲ್ಲ ಇದೆ. ಅದ್ರ ಕಡೆ ಗಮನ ಕೊಡೋದಕ್ಕೆ ಆಗ್ತಾ ಇಲ್ಲ, ಅದೆಲ್ಲ ರುಚಿಸ್ತಾನೇ ಇಲ್ಲ, ಅದೆಲ್ಲ ಹಾಳುಗೆಡುತ್ತಾ ಇದೆ, ಹಾಳು ತನ್ನಷ್ಟಕ್ಕೆ ಹಾಳಾಗ್ತಾ ಇದೆ. ಇವನ್ನೆಲ್ಲ ಹೇಗೆ ನೋಡ್ಕೊಳ್ಳೋದು? ಈ ಒಂದು ಭಾವವೇ ಯಾವಾಗಲೂ ನನ್ನನ್ನು ಕಾಡ್ತಾ ಇತ್ತು ಅಂತ ಹೇಳಿದ್ರೆ ಅದನ್ನ ನೋಡ್ಕೊಳ್ಳೋದು ಹೇಗೆ? ಓಡ್ ಬರ್ತಾನೆ, ಅಪ್ಪ ವಾಪಸ್ ತೆಗೆದುಕೋ,
ನನ್ನ ಭೂಮಿ ಕಾಣಿನೆಲ್ಲ ನೋಡ್ಕೊಳ್ತಕ್ಕಂಥವ್ರೆಲ್ಲ ಆಗ್ಬಿಟ್ರಿ. ನರೇಂದ್ರನಿಗೆ ಕೂಡ ಆದಂತಹ ಅದೇ ಸ್ಥಿತಿ ಬಂದ್ಬಿಟ್ಟಿತ್ತಲ್ಲ. ಶ್ರೀರಾಮಕೃಷ್ಣರು ತಾವಾಗಿಯೇ ಅವನ ಸ್ಪರ್ಶ ಮಾಡಿ ಅವನಿಗೆ ಅದ್ಭುತವಾದಂತಹ ಆಧ್ಯಾತ್ಮಿಕವನ್ನು ಅವನು ಮಾಡಿಸ್ಕೊಟ್ರೆ ಅವನೇನ್ ಹೇಳ್ತಾನೆ, ನರೇಂದ್ರ ನನಗೆ ತಂದೆ ತಾಯಿ ಇದ್ದಾರೆ, ನನಗೆ ತಂದೆ ತಾಯಿ ಇದ್ದಾರೆ, ನನ್ನ ಬಿಟ್ಬಿಡಿ ಅಂತ ಅಂದ್ಬಿಟ್ಟ. ಅಂತಹ ಒಂದು ಮಾಯೆ ನಮ್ಮನ್ನ ಆವರಿಸಿಕೊಂಡಿರುವಾಗ ಭಗವಂತ ಆನಂದ ಕೊಟ್ರೆ ಸುಖ ಕೊಟ್ರೆ ಹೇಗಾಗುತ್ತೆ? ಅದಕ್ಕೋಸ್ಕರ ನಾವು ಶರಣಾಗುವ ಸ್ಥಿತಿಗೆ ಬರಬೇಕು. ಬೇರೆ ಯಾವುದೂ ಬೇಡ, ಭಗವಂತ ನೀನು ಮಾತ್ರವೇ ಬೇಕು ಅಂತ ಹೇಳ್ತಕ್ಕಂಥ ಒಂದು ಸ್ಥಿತಿ ಹೃತ್ಪೂರ್ವಕವಾಗಿ ಬರಬೇಕು. ನಿಮ್ಮನ್ನು ಕೇಳಿ ಇವೆಲ್ಲರನ್ನು ಹೇಳಿ ನಾ ಭಗವಂತನೇ ನಮಗೆ ಶರಣ ಅಂತ ಎಲ್ಲರೂ ಹೇಳ್ತಾರೆ. ಜೇಬ್ ಮಾತ್ರ ಭದ್ರ. ಅದು ಹೋಗುವಾಗಲೂ ಕೂಡ ಸುಮ್ಮನಿರಬೇಕು ಅಂತ ನನ್ನ ಕಂಡೀಷನ್ನು. ಹೋದ್ರು ಹೋಗ್ಲಿ, ನಮ್ಗೆ ಭಗವಂತ ಇದ್ದಾನೆ, ಭಗವಂತ ಮಾತ್ರ ಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೇನೆ ಅಂತನ್ನುವ ಈ ಒಂದು ಭಾವವನ್ನು ಸ್ಥಿರವಾಗಿ ಇಟ್ಕೊಳ್ಬೇಕಾದ್ರೆ ಬಹಳ ಕಷ್ಟ ಇದೆ. ಅಷ್ಟು ಸುಲಭದಲ್ಲಿ ಇಲ್ಲ ಅದು. ಬಿಟ್ಟೆ ಅಂತ ಹೇಳ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ ಅದು. ಆಗಲಿ, ಅಂತೂ ನಾವು ತಿಳ್ಕೊಂಡಿರಬೇಕಾದ ವಿಚಾರ ಏನು ಅಂತ ಹೇಳಿದ್ರೆ, ನಾವೇನಾದರೂ ಒಂದಾನೊಂದು ಶುಭ ಮುಹೂರ್ತದಲ್ಲಿ ಈ ಪ್ರಪಂಚವನ್ನು ಬಿಟ್ಟು ಹೋಗಬೇಕಾದಂತಹ ಪರಿಸ್ಥಿತಿ ಬಂದಾಗ ಸುಖ ಸ್ವರೂಪನಾದ ಪರಮಾತ್ಮನ ಬಳಿಗೆ ಹೋಗ್ತೇವೆ ವಿನಃ ಕಷ್ಟಕರನಾದಂತಹ ಭಗವಂತ ಬಳಿ ಹೋಗುವುದಿಲ್ಲ ಅಂತ ಹೇಳ್ತಕ್ಕಂಥ ಒಂದು ತತ್ವ ಇಲ್ಲಿ ನಮ್ಗೆ ಅರಿವಿಗೆ ಬರ್ತದೆ. ಓಂ ವಿಶ್ವರೇತಸೇ ನಮಃ, ವಿಶ್ವರೇತನಿಗೆ ನಮಸ್ಕಾರ. ವಿಶ್ವರೇತಸ್ ಅಂತ ಹೇಳಿದ್ರೆ ಜಗತ್ತಿಗೆ ಕಾರಣನಾದವನು ಅಂತ ಅರ್ಥ ಅಷ್ಟೇ. ಓಂ ಪ್ರಜಾಭವಾಯ ನಮಃ, ಪ್ರಜಾಭವನಿಗೆ ನಮಸ್ಕಾರ. ಅವನ ಸನ್ನಿಧಿಯಲ್ಲಿಯೇ ಸರ್ವ ಪ್ರಜೆಗಳ ಉದ್ಭವ ಆಗ್ತದೆ. ಇಡೀ ವಿಶ್ವವನ್ನೇ ಅವನು ಸೃಷ್ಟಿಸಿದ ಅಂತ ಹೇಳಿದ ಮೇಲೆ ಈ ಪ್ರಜೆಗಳೆಲ್ಲ ಎಲ್ಲಿ ಹುಟ್ಟುತ್ತಾ ಇದ್ದಾರೆ? ನಾನೇ ಬೀಜವನ್ನು ಹಾಕ್ತಕ್ಕಂತಹ ಪಿತಾ, ಪ್ರಕೃತಿಯೇ ನನ್ನ ಬೀಜವನ್ನು ಸ್ವೀಕರಿಸಿ ಸೃಷ್ಟಿ ಮಾಡತಕ್ಕಂತಹ ಒಂದು ವಸ್ತು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಹೀಗೆ ಅವನ ಸನ್ನಿಧಿಯಲ್ಲಿ ಅವನೇ ಈ ಜಗತ್ತನ್ನು ಸೃಷ್ಟಿಸ್ತಾನೆ. ಅವನ ಸನ್ನಿಧಿಯಲ್ಲೇ ಎಲ್ಲ ಪ್ರಜೆಗಳ ಸೃಷ್ಟಿ ಕೂಡ ಆಗ್ತಾ ಇದೆ. ಓಂ ಅಹ್ನೇ ನಮಃ, ಅಹನಿಗೆ ನಮಸ್ಕಾರ. ಅಹ ಅಂತಂದ್ರೆ ಹಗಲು, ಭಗವಂತನನ್ನ ಹಗಲು ಅಂತ ಕರೆಯಲಾಗಿದೆ. ಎಂದ್ರೆ ಏನರ್ಥ? ಹಗಲಿನಲ್ಲಿ ಬೆಳಕಿರುತ್ತದೆ, ಆದ್ರಿಂದ ಪರಮಾತ್ಮ ಪ್ರಕಾಶ ಸ್ವರೂಪ ಅಂತ ಅರ್ಥ. ಇನ್ನೊಂದು ಅರ್ಥ ಇದೆ ಏನು ಅಂತ ಹೇಳಿದ್ರೆ, ಅನಾದಿಯಾದಂತಹ ಅವಿದ್ಯೆ ಅಂತನ್ನುವ ನಿದ್ರೆಯಲ್ಲಿರ್ತಕ್ಕಂಥವ್ರನ್ನೆಲ್ಲ ಜ್ಞಾನ ಕೊಟ್ಟು ಎಬ್ಬಿಸುವುದರ ಮೂಲಕ ಅವನು ಹಗಲಿನ ಹಾಗೆ ಇರುವವನು ಅಂತ ಅರ್ಥ. ಜ್ಞಾನ ಅಂತ ಹೇಳ್ತಕ್ಕಂಥದ್ದೇ ಹಗಲು. ಯಾವಾಗ ಭಗವಂತ ಆ ಜ್ಞಾನ ಅಂತ ಹೇಳ್ತಕ್ಕಂಥ ಅದನ್ನು ಕೊಡ್ತಾನೋ, ಮನುಷ್ಯನಿಗೆ ರಾತ್ರಿ ಅಂತ ಹೇಳ್ತಕ್ಕಂಥದ್ದು ಹೊರಟೋಗ್ಬಿಡುತ್ತೆ. ಹಗಲು ರಾತ್ರಿ ಎರಡೊತ್ತು ಕೂಡ ಅವನಿಗೆ ಹಗಲೇ ಆಗಿರುತ್ತೆ. ಯಾತಕ್ಕೆ ಅಂತ ಹೇಳಿದ್ರೆ ಅವನ ಕಣ್ಣು ಮುಂದೆ ಸದಾ ಪರಮಾತ್ಮ, ಜ್ಯೋತಿ ರೂಪನಾದ ಪರಮಾತ್ಮ ಸದಾ ಪ್ರಕಾಶಮಾನನಾಗಿ ಇರ್ತಾನೆ. ತೇಷಾಮೇವಾನುಕಂಪಾರ್ಥಮಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ತು ಜ್ಞಾನದೀಪೇನ ಭಾಸ್ವತ. ಭಗವಂತ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದಾನೆ, ಅನಾದಿಕಾಲದಿಂದಲೂ ಇದ್ದಾನೆ. ಭಗವಂತ ಪ್ರವೇಶವಾಗಿ ಇಲ್ಲದೇ ಇರತಕ್ಕಂತಹ ಜೀವಕೋಟಿಯೇ ಇಲ್ಲ. ಸಕಾಲ ಬಂದಾಗ ಒಳಗಡೆ ಇರತಕ್ಕಂತಹ ಪರಮಾತ್ಮ ಜ್ಞಾನವನ್ನು ಕೊಟ್ಟು ತಮಸ್ಸನ್ನು ಕಳೆದು ಬೆಳಗಿಸ್ತಾನೆ ಜೀವಿಯನ್ನ. ಓಂ ಸಂವತ್ಸರಾಯ ನಮಃ, ಸಂವತ್ಸರನಿಗೆ ನಮಸ್ಕಾರ. ವಸ್ ಅಂದ್ರೆ ವಾಸಿಸು, ಸಂ ಅಂದ್ರೆ ಚೆನ್ನಾಗಿ, ಚೆನ್ನಾಗಿ ವಾಸಿಸ್ತಕ್ಕಂಥವನು, ಸಂಪೂರ್ಣವಾದ ರೀತಿಯಲ್ಲಿ ವಾಸಿಸ್ತಕ್ಕಂಥವನು, ನಮ್ಮೊಳಗೆ ಚೆನ್ನಾಗಿ ರೂಢವಾಗಿ ವಾಸಿಸಿ ಇರ್ತಕ್ಕಂಥವನು. ಆದ್ರಿಂದ ಅವನಿಗೆ ಸಂವತ್ಸರ ಅಂತ ಹೆಸರು. ಸಂವತ್ಸರ ಅಂದ್ರೆ ವರ್ಷ ಅಂತ ಕೂಡ ಅರ್ಥ ಇದೆ. ಕಾಲಸ್ವರೂಪಿಯಾಗಿ ಅವನೇ ಇದ್ದಾನೆ. ಇಲ್ಲಿ ಸಂವತ್ಸರ ಅಂತ ಹೇಳಿದ್ರೆ ಸಕಲ ಜೀವರಲ್ಲಿ ವಾಸವಾಗಿ ಇರ್ತಕ್ಕಂಥವನು, ಚೆನ್ನಾಗಿ ವಾಸವಾಗಿ, ಪರಿಪೂರ್ಣವಾಗಿ ವಾಸವಾಗಿದ್ದಾನೆ. ಇದು ಬಹಳ ಮುಖ್ಯವಾದಂತಹ ಮಾತು. ಭಗವಂತ ವಾಸವಾಗಿರುವಂತಹದ್ದು, ಪ್ರತಿಯೊಬ್ಬರಲ್ಲೂ ಕೂಡ ವಾಸವಾಗಿರ್ತಕ್ಕಂತಹ ಸತ್ಯವನ್ನ ನಾವು ಗಮನಿಸಬೇಕಾಗಿದೆ. ಅಲ್ಲೂ ಸಂವತ್ಸರ ಅಂತನ್ನುವ ಸಂದರ್ಭದಲ್ಲಿ ಈ ಸಂ ಅಂತ ಅನ್ನೋದಕ್ಕೆ ಒಂದು ಹೆಚ್ಚಿನ ಮಾಹಿತಿಯನ್ನು ನಿಮ್ಗೆ ಕೊಡೋದಕ್ಕೆ ನಾನು ಇಷ್ಟಪಡ್ತೇನೆ. ಏನು ಅಂತ ಹೇಳಿದ್ರೆ, ವೀರ ಸನ್ಯಾಸಿ ವಿವೇಕಾನಂದ ಅಂತ ಬರೆದಂತಹ ಆ ಒಂದು ಶಿರೋನಾಮಿಯಲ್ಲಿ ಎಷ್ಟೋ ಜನ ಕೇಳಿದ್ರಂತೆ ಸಂನ್ಯಾಸಿ ಯಾಕೆ ಬರೆದಿದ್ದಾರೆ ಅಂತ. ಸಂನ್ಯಾಸಿ, ಸಂನ್ಯಾಸಿ,
ಸನ್ಯಾಸಿ ಅಂತಲ್ವೇ ಇರಬೇಕಾದ್ದು. ಸಂನ್ಯಾಸಿ ಅದಕ್ಕೆ ತಪ್ಪು ಪ್ರಿಂಟ್ ಆಗಿದೆ ಅಂತ ಬಹಳ ಜನ ಹೇಳಿದ್ರಂತೆ. ಈಗ ಅವರು ಸರಿನೋ ನಾವು ಸರಿನೋ? ಎಂತೆಂತ ವಿದ್ಯಾವಂತರು ಕೂಡ ನನ್ನನ್ನು ಅದೇ ಪ್ರಶ್ನೆ ಕೇಳಿದ್ರು, ಯಾತಕ್ಕೆ ಸ್ವಾಮೀಜಿ ಸೊನ್ನೆ ಹಾಕಿದ್ರಿ ಅಂತ. ಸಾಮಾನ್ಯವಾಗಿ ಸನ್ಯಾಸಿ ಅಂತ ಬರೀತಕ್ಕಂಥದ್ದು ಕನ್ನಡದಲ್ಲೆಲ್ಲ ಸ ನ್ಯಾ ಸಿ ಅಷ್ಟೇ, ಸೊನ್ನೆ ಬರೆದು ನ್ಯಾಸಿ ಯಾರು ಬರೆಯೋದಿಲ್ಲ. ಈಗ ಸಂನ್ಯಾಸಿ ಮತ್ತೆ ಅವ್ರು ಕೇಳ್ತಾರೆ ಸಂನ್ಯಾಸಿ ಆಯ್ತಲ್ಲ ಅದು ಯಾತಕ್ಕೆ ಅಂತ. ಕನ್ನಡವೇ ಆಗಲಿ ಸಂಸ್ಕೃತವೇ ಆಗಲಿ, ಸಂಸ್ಕೃತ ಬೇಡ ಕನ್ನಡ ಕೂಡ ನಮ್ಮ ಜನಗಳಿಗೆ ಸರಿಯಾಗಿ ಗೊತ್ತಿಲ್ಲ. ನಮ್ಮಲ್ಲಿ ಪಂಚ ಮಮ್ಮಗ ಅಂತ ಮಕ್ಕಳು ಹೇಳುತ್ತವೆ, ಮಂಗ ಅಂತ ಹೇಳೋದಿಲ್ಲ. ಹೇಳಿಕೊಡುವಾಗ ಇದು ಮಮ್ ಗ ಇದು ಮಮ್ಗ ಈ ರೀತಿಯಲ್ಲೆಲ್ಲ ಹೇಳ್ಕೊಡ್ತಾರೆ. ಆದ್ರಿಂದ ಇದು ಕೂಡ ಸಂನ್ಯಾಸಿ ಆಗಿದೆ. ಆದರೆ ಮ ಅಂತ ಹೇಳ್ತಕ್ಕಂತಹ ವ್ಯಂಜನ ಯಾವುದೇ ಅನುನಾಸಿಕದ ಸೊನ್ನೆಯ ಮುಂದೆ ಅನುನಾಸಿಕ ಪದಗಳು ವ್ಯಂಜನಗಳು ಬಂದಾಗ ಅದು ಆಯಾ ಸ್ವರೂಪವನ್ನೇ ಪಡೀತದೆ. ಈಗ ಕ ಸೊನ್ನೆ ಚ ನ ಏನಾಯ್ತು, ಕಾಂಚನ ಆಯ್ತು. ಯಾರು ಯಾರಾದರೂ ಕಾಂಚನ ಅಂತ ಹೇಳ್ತಾರೇನೋ? ಸೊನ್ನೆಯ ಮುಂದೆ ಚಕಾರ ಬಂದಾಗ ಕ ಚ ಟ ತ ಚ ಛ ಜ ಜ ಞ ಆ ಣಕಾರದ ಅನುಸ್ವಾರ ಬರಬೇಕು. ಕಂಗಳು ಅಂತ ಹೇಳುವಾಗ ಈ ಕಾಂಚನ ಅಂತ ಹೇಳುವಾಗ ಯಾವ ಒಂದು ವ್ಯಂಜನ ಬಂದಿದೆಯೋ ಅದು ಅಲ್ಲಿ ಬರೋದಿಲ್ಲ. ಕಂಗಳು ಅಂಗ ಅಂಗ ಯಾಕೆ ಕ ಖ ಗ ಗ ಅಂಗ ಆ ಅಂಗ ಅಂತ ಹೇಳತಕ್ಕಂಥದ್ದು ಈ ಸೊನ್ನೆಗೆ ಬರಬೇಕು. ಹಾಗೇನೇನೆ ಸಂನ್ಯಾಸಿ ನಕಾರ ಬಂದ್ರಿಂದ ಸಂನ್ಯಾಸಿ ಅಂತಲೇ ಅದನ್ನು ಓದ್ಕೊಳ್ಬೇಕು. ಒಂದು ವಿಚಾರ ಇಲ್ಲಿ ಸಂ ಅಂತ ಸೊನ್ನೆ ಹಾಕಿದ್ಯಾ ಅದಕ್ಕೆ ಅಂತಂದ್ರೆ ಸಮ್ಯಕ್ ಅಂತ ಅರ್ಥ ಮಾಡ್ಕೋಬೇಕು. ಸಮ್ಯಕ್ ಅಂತ ಹೇಳಿದ್ರೆ ಚೆನ್ನಾಗಿ ಪರಿಪೂರ್ಣವಾಗಿ ಅಂತ ಅರ್ಥ. ಸನ್ಯಾಸಿ ಯಾರು ಅಂದ್ರೆ ಸರ್ವ ಸಂಘ ಪರಿತ್ಯಾಗಿ, ಸರ್ವ ಸಂಘ ಎಲ್ಲ ಬಗೆಯ ಆಸಕ್ತಿಗಳನ್ನು ಕೂಡ ಕತ್ತರಿಸಿ ಹಾಕಿದವನು. ಯಾವುದೇ ಬಗೆಯ ದಯಾ ದಾಕ್ಷಿಣ್ಯವೇ ಇಲ್ಲದೇನೆ ಕತ್ತರಿಸಿ ಹಾಕಿದವನು. ಆದ್ರಿಂದ ಸಮ್ಯಕ್ ನ್ಯಾಸಿ ಸನ್ಯಾಸಿ ಎಲ್ಲಿ ತಪ್ಪಂತದಲ್ಲಿ ಅದನ್ನು ಹಾಗೇ ಬರಿಬೇಕು ಮತ್ತು ಹಾಗೆ ಕಲಿತುಕೊಳ್ಬೇಕು. ಶೋಚನೀಯ ಸ್ಥಿತಿ ಏನು ಅಂತ ಹೇಳಿದ್ರೆ ಕನ್ನಡ ದೇಶದಲ್ಲಿ ಕನ್ನಡ ಭಾಷೆ ಅಂತ ಹೇಳ್ತಕ್ಕಂಥದ್ದು ಕಲಿತು ಆಡಬೇಕಾದ ಭಾಷೆ ಅಂತನ್ನುವ ಪ್ರಜ್ಞೆ ಇನ್ನೂ ಬೆಳೆದಿಲ್ಲ. ಮಾರ್ಕೆಟ್ ಕನ್ನಡವನ್ನೇ ಹೋ ನಮ್ಗೆ ಕನ್ನಡ ಬರ್ತದೆ, ಬದನೆಕಾಯಿ ತಂದಿದ್ದೀವಿ, ಹುಳಿ ಮಾಡಿದ್ದೀವಿ, ಚೆನ್ನಾಗಿ ಇತ್ತು ಹೊಡೆದಿವಿ ಅಂತ ಹೇಳಿದ್ವಲ್ಲ ಕನ್ನಡ ಆಯ್ತಲ್ಲ ಅಷ್ಟೇ. ಆದರೆ ಶಾಸ್ತ್ರಬದ್ಧವಾದಂತಹ ಕನ್ನಡವೂ ಆಗಬೇಕು, ಅದು ಮನೋಹರವಾಗಿಯೂ ಇರಬೇಕು, ರಸವತ್ತಾಗಿಯೂ ಇರಬೇಕು ಮತ್ತು ಅರ್ಥಪೂರ್ಣವಾಗಿಯೂ ಇರಬೇಕು. ಎರಡರ್ಥ ಮೂರರ್ಥ ಬರುವಂತೆಲ್ಲ ಮಾತನಾಡೋದಕ್ಕೆ ಸಾಮರ್ಥ್ಯ ಬರಬೇಕು. ಅಂಥ ರೀತಿಯಲ್ಲಿ ನಾವು ಕನ್ನಡವನ್ನು ಸಂಸ್ಕೃತವನ್ನು ಅಧ್ಯಯನ ಮಾಡಬೇಕಾಗುತ್ತದೆ. ಆಗ ಮಾತ್ರವೇ ಅದರ ಒಳಗಡೆ ಭಾಷೆಯ ಒಳಗಡೆ ಭಾವ ಇರ್ತದೆ. ಭಾವವಾಹಿ ಭಾಷೆ ನಿಮ್ಮ ಮನಸ್ಸಿನ ಒಳಗಡೆ ಇರತಕ್ಕಂಥ ಭಾವವನ್ನ ಪರಿಪೂರ್ಣವಾಗಿ ಹೊರಗಡಹಿ ಅವನು ಕೂಡ ಅರಿತುಕೊಳ್ಳುವಂತಾಗಬೇಕಾದ್ರೆ ಭಾಷೆ ಅಂತ ಇರತಕ್ಕಂಥದ್ದೇ ಮಾಧ್ಯಮ. ಆದ್ರಿಂದ ಮಾತೇ ಸರಸ್ವತಿ ಮಾತೆ, ಆದ್ರಿಂದ ಸರಿಯಾದ ರೀತಿಯಲ್ಲಿ ಮಾತನಾಡೋದಕ್ಕೆ ಕಲಿಯತಕ್ಕಂಥದ್ದೇ ಸರಸ್ವತಿ ಪೂಜೆ ಇರಲಿ, ಅದು ಬೇರೆ ವಿಚಾರ. ಅಂತೂ ಇಲ್ಲಿ ಸಂವತ್ಸರಾಯ ನಮಃ ಅಂತಂದ್ರೆ ಪ್ರತಿಯೊಬ್ಬರ ಹೃದಯದಲ್ಲಿಯೂ ಚೆನ್ನಾಗಿ ವಾಸಿಸ್ತಕ್ಕಂಥವನು ಅಂತ. ಓಂ ವ್ಯಾಲಾಯ ನಮಃ, ವ್ಯಾಲನಿಗೆ ನಮಸ್ಕಾರ. ವ್ಯಾಲಾತಿ ಅಂತಂದ್ರೆ ವಶಪಡಿಸಿಕೊಳ್ಳುವವನು, ಭಕ್ತರನ್ನ ತನ್ನ ವಶಪಡಿಸಿಕೊಳ್ಳತಕ್ಕಂಥವನು. ಭಕ್ತರು ಮಾತ್ರ ಅಲ್ಲ, ಸರ್ವಜೀವರನ್ನು ಕೂಡ ತನ್ನ ಆಕರ್ಷಣೆಯಿಂದ ಒಂದಲ್ಲ ಒಂದು ಒಂದಲ್ಲ ಒಂದು ದಿನ ತನ್ನ ಕಡೆಗೆ ತನ್ನ ವಶಪಡಿಸಿಕೊಳ್ತಕ್ಕಂಥವನು ವ್ಯಾಲ. ಓಂ ಪ್ರತ್ಯಯಾಯ ನಮಃ, ಪ್ರತ್ಯಯನಿಗೆ ನಮಸ್ಕಾರ. ಪ್ರತ್ಯಯ ಅಂತಂದ್ರೆ ಪ್ರಜ್ಞಾರೂಪಿ,
ಜ್ಞಾನ ಸ್ವರೂಪಿ. ಇನ್ನೊಂದರ್ಥ ಪ್ರತೀಯತೆ ಅಸ್ಮಿನ್, ತನ್ನಲ್ಲಿ ಪರಿಪೂರ್ಣ ನಂಬಿಕೆ ಬರುವಂತೆ ಮಾಡಿಕೊಳ್ತಕ್ಕಂಥವನು. ಪರಮಾತ್ಮನಲ್ಲಿ ನಂಬಿಕೆ ಬರ್ತಕ್ಕಂಥದ್ದು ಬಹಳ ಕಷ್ಟ. ನಂಬರು ನೆಚ್ಚರು ಬರಿದೇ ಕರೆಯವರು, ಇದು ನಮ್ಮ ಸ್ಥಿತಿ. ಆದರೆ ಪರಮಾತ್ಮ ಅನುಗ್ರಹ ಮಾಡಿದಾಗ ಅವನಲ್ಲಿ ನಮಗೆ ನಂಬಿಕೆ ಹುಡ್ತದೆ. ಈ ಮಾತನ್ನ ಪರಮಾತ್ಮನು ಕೂಡ ಅವತಾರ ತಾಳಿದಂತಹ ಸಂದರ್ಭದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಹೇಳ್ತಾ ಇರ್ತಾನೆ. ಶ್ರೀಕೃಷ್ಣ ಕೂಡ ಒಮ್ಮೆ ಧರ್ಮರಾಜನಿಗೆ ಹೇಳಿದ್ದ, ನಿನಗೆ ನನ್ನಲ್ಲಿ ನಂಬಿಕೆ ಇರೋದಾದ್ರೆ, ಯಾವುದೋ ಒಂದು ಯುದ್ಧ ಕಾರ್ಯಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಹೇಳ್ತಾನೆ, ನಿನಗೆ ನನ್ನಲ್ಲಿ ನಂಬಿಕೆ ಇರೋದಾದ್ರೆ ಭೀಮ ಅರ್ಜುನರನ್ನ ನನ್ನ ಜೊತೆ ಕಳಿಸ್ಕೊಡು ಅಂತ ಆ ನಂಬಿಕೆಯ ಪ್ರಶ್ನೆಯನ್ನ ಅಲ್ಲಿ ಹಾಕ್ತಾನೆ. ಹೀಗೆ ಭಗವಂತನಲ್ಲಿ ನಂಬಿಕೆ ಅವನೇ ಹುಟ್ಟಿಸ್ಬೇಕು ಅಂತನ್ನುವ ಮಾತನ್ನ ನಾವಿಲ್ಲಿ ಕಂಡುಕೊಳ್ಬಹುದಾಗತ್ತೆ. ಅಯ್ಯೋ, ನನ್ನ ಹತ್ರ ನಂಬಿಕೆ ಹುಡ್ಸಿದ್ರೆ ಮಾತ್ರ ತಾನೇ ನಾವು ನಿಜವಾದ ಆಸ್ತಿಕರಾಗ್ತಕ್ಕಂಥದ್ದು, ಅವನ ನಂಬಿಕೆ ಹುಡ್ಸ್ಲಿ ಆಮೇಲೆ ನೋಡೋಣ ಅಂತ ಕೂತ್ರೆ ಆಗೋದಿಲ್ಲ. ಹೇ ಭಗವಂತ, ನಿನ್ನಲ್ಲಿ ನನಗೆ ಶ್ರದ್ಧಾ ಭಕ್ತಿಯನ್ನು ಕೊಡು. ಶ್ರೀರಾಮಕೃಷ್ಣ ಪ್ರಾರ್ಥನೆ ಮಾಡೋದಕ್ಕೆ ನಮ್ಗೆ ಹೇಳ್ಕೊಟ್ಟದ್ದೇ ಅದನ್ನ, ಜ್ಞಾನ ಭಕ್ತಿ ಶ್ರದ್ಧಾ ವೈರಾಗ್ಯ ಇವುಗಳನ್ನ ಕೇಳ್ಕೊಳ್ಳು. ಭಗವಂತ ಕೇಳ್ಕೊಳ್ಬೇಕಾದಂತಹದ್ದು ಅದು, ಬೇರೆ ಯಾವುದನ್ನು ಕೂಡ ಕೇಳ್ಕೊಳ್ತಕ್ಕಂಥದ್ದಲ್ಲ. ಶ್ರದ್ಧೆ, ಶ್ರದ್ಧೆ ಒಂದು ಇದ್ಬಿಟ್ರೆ ನೀ ಗೆದ್ದೆ. ಆದ್ರಿಂದ ಶ್ರದ್ಧೆಯನ್ನೇ ಮತ್ತೆ ಮತ್ತೆ ನಾವು ಕೇಳ್ಕೊಳ್ಬೇಕು, ಅದು ನಾವು ಪರಮಾತ್ಮನಿಂದಲೇ ಪಡಿಬೇಕು. ಶ್ರದ್ಧೆ ಯಾವಾಗ ಬಂತೋ ಪರಮಾತ್ಮನೇ ನಮ್ಮ ವಶ ಆದ ಅಂತ ಅರ್ಥ. ಯಾಕೆಂದ್ರೆ ಶ್ರದ್ಧೆಗೆ ಮಾತ್ರ ಅವನು ಒಲಿತಕ್ಕಂಥವನು. ಆದ್ರಿಂದ ಅಂತ ಶ್ರದ್ಧೆಯನ್ನು ಉಂಟು ಮಾಡ್ತಕ್ಕಂಥವನು ಭಗವಂತ. ಓಂ ಸರ್ವ ದರ್ಶನಾಯ ನಮಃ, ಸರ್ವ ದರ್ಶನನಿಗೆ ನಮಸ್ಕಾರ. ಸರ್ವೇಶಾಂ ದರ್ಶಯತಿ, ತನ್ನನ್ನ ಎಲ್ಲರಿಗೂ ತಾನೇ ತೋರಿಸಿಕೊಳ್ಳತಕ್ಕಂಥವನು. ನಾವು ಆಗಲೇ ಹೇಳಿದ ಹಾಗೆ ಪ್ರಯತ್ನ ನಮ್ಮದು, ತೋರಿಸಿಕೊಳ್ಳತಕ್ಕಂಥವನು ಅವನೇ. ದರ್ಶನ ಕೊಡುವುದು ಕೇಳಿಕೊಳ್ತಕ್ಕಂಥ ಕರ್ಮ, ಮಾತಿನ ಮೂಲಕದ ಕರ್ಮ. ಹೇ ಭಗವಂತ, ನಿನ್ನ ದರ್ಶನ ಕೊಡು, ನಿನ್ನ ದರ್ಶನ ಕೊಡು, ನಿನ್ನ ದರ್ಶನ ಕೊಡು, ಎಲ್ಲರ ಭಕ್ತಾದಿಗಳು ಹೇಳ್ತಾ ಇದ್ದಾರೆ, ಎಲ್ಲ ಜ್ಞಾನಿಗಳು ಹೇಳ್ತಾ ಇದ್ದಾರೆ, ಭಗವಂತ ಹಾಗಿದ್ದಾನೆ, ಭಗವಂತ ಹೀಗಿದ್ದಾನೆ ಅಂತ ನನಗೇನು ಅರ್ಥವೇ ಆಗಲಿಲ್ಲ. ಹೇ ಭಗವಂತ, ನಿನ್ನ ದರ್ಶನ ಕೊಡಲೇಬೇಕು ಅಂತ ಮತ್ತೆ ಮತ್ತೆ ಕೇಳಬೇಕು. ಎಲ್ಲಿಯವರೆಗೆ ಕೇಳಬೇಕು ಅಂದ್ರೆ ನಾವು ನಿಜವಾಗಿಯೂ ಕೇಳ್ತಾ ಇದ್ದೇವೆ ಅಂತ ನಮಗೆ ಅನಿಸುವವರೆಗೆ ಕೇಳ್ತಾ ಇರಬೇಕು. ಭಗವಂತನಿಗೆ ಅರ್ಥ ಆಗುತ್ತೆ, ಒಂದ್ಸತಿ ಕೇಳಿದ್ರೆ ಹೌದು ನನ್ನ ದರ್ಶನವನ್ನು ಕೇಳಿದೆ ಇವನು ಅಂತ ಅವನಿಗೆ ಅರ್ಥ ಆಗುತ್ತೆ. ಆದ್ರಲ್ಲಿ ನಮ್ಮಲ್ಲಿ ಹೃತ್ಪೂರ್ವಕತೆ ಅಂತ ಹೇಳ್ತಕ್ಕಂಥ ಅದು ಉತ್ಪನ್ನ ಆಗುವವರೆಗೆ ಮತ್ತೆ ಮತ್ತೆ ಕೇಳಿಕೊಡ್ತಾ ಇರಬೇಕು. ಆಗ ಅವನು ತೋರಿಸಿಕೊಳ್ತಾನೆ. ತಸ್ಯೇಷ ಆತ್ಮ ವಿವೃಣುತೆ ತನೂಂ ಸ್ವಾಂ. ಮುಂಡಕ ಉಪನಿಷತ್ತಿನಲ್ಲಿ ಕಠೋಪನಿಷತ್ತಿನಲ್ಲಿ ಈ ಮಾತು ಬರ್ತದೆ. ಭಗವಂತ ಯಾರ ಪ್ರಾರ್ಥನೆಗೆ ಒಲಿದಿದಾನೋ ಅವನಿಗೆ ತನ್ನನ್ನು ತಾನು ತೋರಿಸಿಕೊಳ್ತಾನೆ ಅಂತ. ಭಗವಂತ ಅಂತಿರ್ತಕ್ಕಂಥವನು ಸರ್ವಾತ್ಮಕನಾದದ್ರಿಂದ ಸಮಸ್ತ ಕಣ್ಣುಗಳೆಲ್ಲವೂ ಭಗವಂತನವುಗಳೇ, ಆದ್ರಿಂದ ಅವನು ಸರ್ವದರ್ಶನ. ಇದು ಎರಡನೇ ಅರ್ಥ. ಪ್ರತಿಯೊಬ್ಬ ಜೀವಿಯಲ್ಲೂ ಕೂಡ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ ಅಂತನ್ನುವ ಮಾತನ್ನ ಭಗವಂತನೇ ಹೇಳ್ಕೊಟ್ಟಿದ್ದಾನೆ. ಅಂದಮೇಲೆ ನಾವು ಅದನ್ನು ಒಪ್ಪದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ಅದನ್ನು ನಾವು ತಿಳಿದುಕೊಂಡ್ವೋ, ಪ್ರತಿಯೊಬ್ಬರ ಹೃದಯದಲ್ಲಿಯೂ ಪರಮಾತ್ಮ ಇದ್ದಾನೆ ಅಂತ ನಾವು ತಿಳ್ಕೊಂಡ್ವೋ, ಹಾಗಾದ್ರೆ ಈ ಎರಡು ಗಾಜಿನ ಗೋಲಿಗಳಿವೆಯಲ್ಲ, ಸಾಮಾನ್ಯ ದೃಷ್ಟಿಯಿಂದ ಹೇಳೋದ್ರೆ ಎರಡು ಗಾಜಿನ ಗೋಲಿ, ಆದರೆ ಕಣ್ಣುಗಳು ಚಕ್ಷಸ್ಸು, ಅದರ ಮೂಲಕ ಯಾರು ನೋಡ್ತಾನೆ? ಸಾಕ್ಷಾತ್ ಪರಮಾತ್ಮನೇ ನೋಡ್ತಾ ಇದ್ದಾನೆ. ಅಲ್ಲಿ ಕುಳಿತಿರ್ತಕ್ಕಂಥ, ನನ್ನ ಎದುರುಗಡೆ ಕುಳಿತಿರ್ತಕ್ಕಂಥ ಪರಮಾತ್ಮರನ್ನ ನಾನು ನೋಡ್ತಾ ಇದ್ದೇನೆ. ನೀವೆಲ್ಲ ಇಲ್ಲಿ ಯಾರನ್ನ ನೋಡ್ತಾ ಇದ್ದೀರೋ ಅದು ನಿಮಗೆ ಗೊತ್ತು. ಹೀಗೆ ನಾವೆಲ್ಲರೂ ಕೂಡ ಪರಸ್ಪರರನ್ನ ನೋಡ್ತಕ್ಕಂಥದ್ದು. ಆ ಪರಮಾತ್ಮ ಈ ಪರಮಾತ್ಮನನ್ನು ನೋಡ್ತಾನೆ, ಈ ಪರಮಾತ್ಮ ಆ ಪರಮಾತ್ಮನನ್ನು ನೋಡ್ತಾನೆ. ಹೀಗೆ ಅವನು ಸರ್ವದರ್ಶನ, ಎಲ್ಲವನ್ನು ಕೂಡ ಎಲ್ಲರನ್ನು ಕೂಡ ನೋಡ್ತಕ್ಕಂಥವನು. ಇನ್ನೊಂದು ಸರ್ವದರ್ಶನ ಅಂತಂದ್ರೆ ವಿಶ್ವರೂಪ ದರ್ಶನ. ವಿಶ್ವರೂಪ ದರ್ಶನದಲ್ಲಿ ಎಲ್ಲವನ್ನೂ ಕೂಡ ತೋರಿಸಿಬಿಟ್ಟಿರ್ತಾನವನು. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದಲ್ಲಿ ಏನೇನಾಗ್ತದೋ ಎಲ್ಲವನ್ನು ಕೂಡ ಏಕಕಾಲದಲ್ಲಿ ತೋರಿಸ್ತಾನೆ. ಎಷ್ಟು ಕೋಟಿ ದೇವತೆಗಳೆಲ್ಲ ಇದ್ದಾರೋ ಆ ದೇವತೆಗಳೆಲ್ಲೂ ಕೂಡ ಅವನಲ್ಲೇ ಇರ್ತಕ್ಕಂಥದ್ದನ್ನು ತೋರಿಸ್ತಾನೆ. ಹೀಗೆ ಸಕಲವನ್ನೂ ಕೂಡ ತೋರಿಸ್ತಾನೆ, ಅದರಿಂದ ಅವನು ಸರ್ವದರ್ಶನ. ಆಮೇಲೆ ಅಜಸರ್ವೇಶ್ವರ ಸಿದ್ಧ ಸಿದ್ಧಿ ಸರ್ವಾದಿರಚ್ಯುತ ವೃಷಾ ಕಪಿರ ಮೇಯಾತ್ಮ ಸರ್ವಯೋಗ ವಿನಿಸೃತ. ಓಂ ಅಜಾಯ ನಮಃ, ಅಜನಿಗೆ ನಮಸ್ಕಾರ. ಜ ಅಂದ್ರೆ ಹುಟ್ಟುವವನು, ಅ ಅಂದ್ರೆ ಇಲ್ಲ, ಹುಟ್ಟು ಇಲ್ಲದವನು. ಯಾತಕ್ಕೆ? ಅವನಿಗೆ ನಾಶವೇ ಇಲ್ಲ. ನಾಶ ಯಾರಿಗಿಲ್ವೋ ಅವನಿಗೆ ಹುಟ್ಟಿಲ್ಲ, ಯಾರಿಗೆ ಹುಟ್ಟು ಇಲ್ವೋ ಅವನಿಗೆ ನಾಶ ಇಲ್ಲ. ಅಂತಹ ಅಜ ಪರಮಾತ್ಮ. ಯೋ ಮಾಂ ಅಜಮನಾದಿಂಚ ವೇತ್ತಿ ಲೋಕ ಮಹೇಶ್ವರಂ ಅಸಮ್ಮೋಢ ಸಮರ್ಥ್ಯೇಶು
ಸರ್ವ ಪಾಪೈ ಪ್ರಮುಚ್ಯತೆ. ಮನುಷ್ಯ ಯಾವ ಮನುಷ್ಯ? ಮೂಢನಲ್ಲದ ಮನುಷ್ಯ. ಅಸಂಮೂಢ ಅಂದ್ರೆ ಇಲ್ಲ, ಅಸಂಮೂಢ ಸಂಮೂಢ ಅಂತ ಅಲ್ಲದಿರ್ತಕ್ಕಂಥವನು, ಯಾವುದೇ ಬಗೆಯ ಮೋಹ ಮಾಯೆ ಇಲ್ಲಿರ್ತಕ್ಕಂಥ ಒಬ್ಬ ಮನುಷ್ಯ ಮರ್ತ್ಯ, ಅವನು ನನ್ನನ್ನು ಅಜ ಮತ್ತು ಅನಾದಿ ಅಂತ ತಿಳಿದಿದ್ದೇ ಆದ ಪಕ್ಷದಲ್ಲಿ ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ. ಓಂ ಅಜಾಯ ನಮಃ ಅಂತ ತಿಳ್ಕೊಂಡು ಸಾಕಂತೆ, ನಾವು ಪಾಪದಿಂದ ಪಾರಾಗ್ತೇವೆ. ಜನನ ಮರಣಗಳು ಅಂತ ಹೇಳ್ತಕ್ಕಂತಹ ಸಂಸಾರ ಬಂಧನದಿಂದ ಪಾರಾಗ್ತೇವೆ. ಈ ಸಹಸ್ರನಾಮದಲ್ಲಿ ಒಂದೊಂದು ನಾಮವು ಕೂಡ ಒಂದೊಂದು ಮಂತ್ರ. ಆ ದೃಷ್ಟಿಯಿಂದ ಓಂ ಅಜಾಯ ನಮಃ, ಓಂ ಅಜಾಯ ನಮಃ, ಓಂ ಅಜಾಯ ನಮಃ ಅಂತ ಹೇಳ್ತಾ ಇದ್ರೇನೆ ಸರ್ವ ಪಾಪೈ ಪ್ರಮುಚ್ಯತೆ. ಅವನ ವಾಣಿ ಪಾಪದಿಂದ ಯಾರಾದರೂ ಮುಕ್ತರಾಗಬೇಕು, ಪಾಪ ಇನ್ನೂ ಉಳ್ಕೊಂಡಿದೆ ಅಂತ ಏನಾದರೂ ಹೆದರ್ಕೊಂಡಿದ್ರೆ ಈ ಮಂತ್ರವನ್ನು ಉಚ್ಚರಿಸ್ಕೋಬಹುದು. ಓಂ ಸರ್ವೇಶ್ವರಾಯ ನಮಃ, ಓಂ ಸರ್ವೇಶ್ವರನಿಗೆ ನಮಸ್ಕಾರ. ಸಮಸ್ತ ಈಶ್ವರರಿಗೂ ಈಶ್ವರನಾಗಿರತಕ್ಕಂಥವನು ಸರ್ವೇಶ್ವರ. ಅಥವಾ ಬೇರೆ ಯಾರೂ ದಿಕ್ಕಿಲ್ಲದ ಅನಾಥ ಅಂತ ಹತ್ರ ಬಂದವನಿಗೆ ತಾನು ಸನಾತನಾಗಿ ನಿಲ್ಲತಕ್ಕಂಥವನು. ಈ ಜಗತ್ತಿನಲ್ಲಿ ಯಾರು ಕೈ ಬಿಟ್ಟರೂ ಕೂಡ ಭಗವಂತ ಮಾತ್ರ ಬಿಡೋದಿಲ್ಲ. ಭಗವಂತ ಕೈ ಬಿಡೋದಿಲ್ಲ, ಕೈ ಬಿಡದೇ ಇರತಕ್ಕಂಥವನವನು, ಕೈ ಕೊಟ್ಟ ಅಭ್ಯಾಸ ಇಲ್ಲಿರ್ತಕ್ಕಂಥವನು ಅವನು ಅಂತ ಮಾತ್ರ ಮುಂದೆ ನಾವು ನೋಡ್ಲಿಕ್ಕಿದ್ದೇವೆ. ಅಂತೂ ಸರ್ವೇಶ್ವರ ಅಂತ ಅವನಿಗೆ ಯಾತಕ್ಕೆ ಹೆಸರು ಬಂದಿದೆ ಅಂತ ಹೇಳಿದ್ರೆ, ಜಗತ್ತಿನ ಜನ ಎಲ್ಲರೂ ಕೂಡ ನಿರಾಶ್ರಿತಾಗಿ ಎಲ್ಲೂ ಜಾಗವಿಲ್ಲದೆ ಹೇ ಭಗವಂತ ನೀನೇ ಗತಿ ಅಂತ ಬಂದರೂ ಕೂಡ ಅವನು ತನ್ನಲ್ಲಿ ಜಾಗ ಕೊಟ್ಟು, ಕೇವಲ ಜಾಗ ಅಲ್ಲ ಆನಂದವನ್ನು ಕೊಟ್ಟು ಖುಷಿಯಾಗಿ ಇಟ್ಟಿರ್ತಾನ. ಎಂತೆಂಥ ಯುದ್ಧಗಳು, ಎಂತೆಂಥ ಭೂಕಂಪಗಳು, ಎಂತೆಂಥ ಗಲಾಟೆಗಳೆಲ್ಲ ನಡೀತವೆ ವಿಶ್ವದಲ್ಲಿ. ಎಷ್ಟು ಜನ ಸತ್ತೋಗ್ತಾ ಇದ್ದಾರೆ, ಎಷ್ಟು ಜನ ಸತ್ತೋಗ್ತಾ ಇದ್ದಾರೆ. ಆ ಸಾಯಿ ಹೊತ್ತಿಗೆ ಅವರದೆಲ್ಲ ಏನ್ ಭಾವನೆ ಇದ್ದಿರಬಹುದು, ಅಮ್ಮ ಅಂತ ಸಾಯುವರಷ್ಟು ಜನ, ಅಪ್ಪ ಅಂತ ಸಾಯುವರಷ್ಟು ಜನ, ಇನ್ನು ಏನೇನೋ ಬಗೆ ಬಗೆಯಿಂದ ಸಾಯುವರಷ್ಟು ಜನ. ಆದ್ರೆ ಆ ಸಾಯುವ ವೇಳೆಗೆ ಮಾತ್ರ ಅವ್ರು ಹಾಗೆ ಹೇಳ್ತಾರೆ ವಿನಃ, ಆಮೇಲೆ ಪರಮಾತ್ಮ ನೋಡ್ಕೊಳ್ಳೇಬೇಕಾಗುತ್ತೆ ಅವ್ರನ್ನ. ಯಾಕೆಂತಂದ್ರೆ ಎಲ್ಲೂ ಕೂಡ ಅವನ ಸೃಷ್ಟಿ, ಹೇಗೆ ಅವನು ಸರ್ವೇಶ್ವರ. ಆದ್ರಿಂದ ಯಾರು ಕೂಡ ನಿರಾಶರಾಗಬೇಕಾದ ಕಾರಣ ಇಲ್ಲ. ನಮಗೆ ಈಶ್ವರ ಇದ್ದಾನೆ, ನಮಗೆ ಒಡೆಯ ಇದ್ದಾನೆ, ನಮಗೆ ಪ್ರಭು ಇದ್ದಾನೆ. ಓಂ ಸಿದ್ಧಾಯ ನಮಃ. ಅವನು ಈಶ್ವರ ಮಾತ್ರ ಅಲ್ಲ, ಅವನು ಸಿದ್ಧ ಅಂದ್ರೆ ಏನು, ಅವನು ಇದ್ದಾನೆ ಅಂತ ಹೇಳತಕ್ಕಂತಹದ್ದು ಸಿದ್ಧವಾಗಿದೆ. ದೇವರಿದ್ದಾನೆ, ಕರೆದರೆ ಬರ್ತಾನೆ, ಕರೆಯಬೇಕು. ನಾಲ್ಕು ವೇದ, ಆರು ಶಾಸ್ತ್ರ, 18 ಪುರಾಣ, 2 ಇತಿಹಾಸ, ಇವುಗಳೆಲ್ಲವನ್ನು ಕೂಡ ಅರೆದು 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 ಅದನ್ನು ಬಟ್ಟಿ ಇಳಿಸಿದ್ರೆ ಕನ್ನಡದಲ್ಲಿ ಹೇಳಬಹುದು ಅವಷ್ಟರ ಸಾರವನ್ನ. ಏನೋ, ದೇವರಿದ್ದಾನೆ, ಕರೆದರೆ ಬರ್ತಾನೆ, ಕರೆಯಬೇಕು. ದೇವರಿದ್ದಾನೆ ಅಂತ ಹೇಳ್ತಕ್ಕಂತಹದ್ದು ತತ್ವ, ಕರೆದರೆ ಬರ್ತಾನೆ ಅಂತ ಹೇಳ್ತಕ್ಕಂತಹದ್ದು ಸಿದ್ಧಾಂತ, ಕರೆಯಬೇಕು ಅಂತ ಹೇಳ್ತಕ್ಕಂತಹದ್ದು ಯೋಗ. ಯೋಗ ಅಂದ್ರೆ ಸಾಧನೆ, ಕರಿತಾ ಇರಬೇಕು ಅಷ್ಟೇನೆ. ಸುಮ್ಮನೆ ಕರಿತಾ ಇರೋದು, ಬಾ ದರ್ಶನ ಕೊಡು, ಬಾ ದರ್ಶನ ಕೊಡು, ಬಾ ನನ್ನನ್ನು ಕಾಪಾಡು, ಬಾ ದರ್ಶನ ಕೊಡು, ಇಷ್ಟೇ. ಇಷ್ಟೇ ಮಾಡಿದ್ರೆ ಕೂಡ ನಿಮಗೆ ಸಾಕ್ಷಾತ್ಕಾರ ಆಗೋದಕ್ಕೆ ಸಾಧ್ಯ ಇದೆ, ಆದ್ರೆ ಮಾಡೋದು ಸಾಧ್ಯ ಇದೆಯೇನು ಅದು ಪ್ರಶ್ನೆ, ಅದು ಬೇರೆ ವಿಚಾರ. ಕರೆದರೆ ಬರ್ತಾನೆ ಅಂತ ಹೇಳ್ತಕ್ಕಂಥದ್ದು ಸಿದ್ಧಾಂತ. ಸಿದ್ಧಾಂತ ಅಂದ್ರೆ ಏನು, ಸಿದ್ಧ ಮಾಡಿ ತೋರಿಸಿಕೊಟ್ಟಂತಹ ಅಂಶ. ಇತ್ತೀಚಿನ ಕಾಲದಲ್ಲಿ ಶ್ರೀರಾಮಕೃಷ್ಣರು ಕರೆದು 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 ಬರಿಸಿಕೊಂಡಿದ್ದಾರೆ. ಕಾಳಿ ಮಾತೆ, ರಾಮ ಕೃಷ್ಣ ಅಲ್ಲ, ಯೇಸು ಕ್ರಿಸ್ತ, ಯಾರ್ಯಾರು ದೇವತೆಗಳೆಲ್ಲ ಇದ್ದಾರೋ ಅವರೆಲ್ಲರೂ ಕೂಡ ಬಂದರು. ಅವರು ಕರೆದ ಕರೆಗೆ ಯಾರೂ ಇಲ್ಲ ಅನ್ಲೇ ಇಲ್ಲ. ಯಾತಕ್ಕೆ, ಮೊದಲು ಒಬ್ಬ ದೇವತೆಯನ್ನ ಕರೆದು ವಶಪಡಿಸ್ಕೊಂಡಿದ್ದಾರೆ ಅವರು. ಇದು ಬಹಳ ಮುಖ್ಯ. ಹಲವು ದೇವರುಗಳಿದ್ರೂ ಕೂಡ ಯಾವ ಒಬ್ಬ ದೇವರನ್ನ ಪಟ್ಟಾಗಿ ಹಿಡಿದು ಕರಿಬೇಕು. ಎಲ್ರು ಕರೆದು ಎಲ್ರು ಓಡ್ಬಂದ್ಬಿಡ್ತೆ, ನಮ್ಗೆ ಯಾರನ್ನ ನೋಡ್ಕೊಳ್ಬೇಕು ಅಂತ ಗೊತ್ತಾಗೋದಿಲ್ಲ. ಅಥವಾ ಎಲ್ರು ನಾವು ಕರೆದಾಗ ಅವ್ರು ಎಲ್ರು ಏನ್ ತಿಳ್ಕೊತಾರೆ ಅಂದ್ರೆ, ಅವನು ಹೋಗ್ತಾನೆ, ಆ ದೇವರು ಹೋಗ್ತಾನೆ, ಅದು ಇವನು ಈ ದೇವರು ಹೋಗ್ತಾನೆ, ಈ ದೇವಿ ಹೋಗ್ತಾಳೆ, ಅವನ ಬಳಿಗೆ ಏನು ಯೋಚನೆ ಇಲ್ಲ ಅಂತ ಹೇಳಿ ಎಲ್ಲರೂ ಹಾಗೆ ಯೋಚನೆ ಮಾಡಿ. ಆದ್ರಿಂದ ನೀನೇ ಗತಿ ಅಥವಾ ಒಬ್ಬನನ್ನೇ ಕರಿಬೇಕು, ಆಗ ಸಿದ್ಧ ಆಗ್ತಾನವನು, ಅಲ್ಲಿ ಬರ್ತಾನವನು. ಇದನ್ನ ವೇದಗಳು ಸಿದ್ಧಪಡಿಸಿವೆ, ಕರೆದರೆ ಬರ್ತಾನೆ ಅಂತ ಹೇಳ್ತಕ್ಕಂಥ ಮಾತನ್ನ ಸಿದ್ಧಪಡಿಸಿವೆ. ಈ ರೀತಿಯಲ್ಲಿ ಸಿದ್ಧನಾದವನವನು, ಸಾಧು ಸಜ್ಜನರಿಂದ ಕರೆದು ಕರೆಯಲ್ಪಟ್ಟು ಬಂದು ಅವನಿದ್ದಾನೆ ಅಂತ ಹೇಳ್ತಕ್ಕಂಥ ಮಾತನ್ನ ಸಿದ್ಧಪಡಿಸಿದವನವನು.
ಆಮೇಲೆ ಶರಣಾಗತರಿಗೆ ಸ್ವರೂಪದಿಂದಲೇ ಸಿದ್ಧನಾದವನು. ಸರಿಯಾದ ಶರಣಾಗತಿ, ಹನುಮಂತನ ಶರಣಾಗತಿ ನಮ್ಮಲ್ಲಿ ಬಂದಾಗ ಅವನು ಸಿದ್ಧನಾಗ್ತಾನೆ, ಅವನಲ್ಲಿ ಜಾಗೃತನಾಗ್ತಾನೆ, ಅವನು ದರ್ಶನ ಕೊಡ್ತಾನೆ. ಆಮೇಲೆ ಭಕ್ತಾದಿಗಳ ಅಂತಿಮ ಗುರಿ, ಯೋಗಿಗಳ ಜ್ಞಾನಿಗಳ ಅಂತಿಮ ಗುರಿ ಸಿದ್ಧ. ಓಂ ಸಿದ್ಧಿಯೇ ಸಿದ್ಧಯೇ ನಮಃ, ಅದು ಸಿದ್ಧಾಯ ನಮಃ, ಇದು ಸಿದ್ಧಯೇ ನಮಃ. ಸಿದ್ಧಿ, ಅವನು ಸಿದ್ಧನೂ ಹೌದು, ಅವನು ಸಿದ್ಧಿಯೂ ಹೌದು. ಸಿದ್ಧಿ ಅಂತಂದ್ರೇನು? ಭಕ್ತಿಯಿಂದ ಸಾಧಿಸಲ್ಪಡಬೇಕಾದವನು. ನಮ್ಮ ಭಕ್ತಿಗೆ ಗುರಿ ಯಾರು ಅಂತಂದ್ರೆ ಪರಮಾತ್ಮ. ಆಮೇಲೆ ನಿರತಿಶಯವಾದಂತಹ ಫಲಸ್ವರೂಪಿ ಅವನು. ಹೀಗೆ ಅವನು ಸಿದ್ಧಿ. ಅಷ್ಟಸಿದ್ಧಿಗಳು ಅಂತಿವೆ, ಆ ಸಿದ್ಧಿಯಲ್ಲ ಇದು. ಅಷ್ಟಸಿದ್ಧಿ ಅಂತ ಹೇಳ್ತಕ್ಕಂತಹದ್ದು ಪರಮಾತ್ಮನ ಅರಮನೆಯ ಬಾಗಿಲ ಹೊರಗಡೆ ಬಿದ್ದು ಉರುಳಾಡ್ತಕ್ಕಂತಹ ರತ್ನಗಳಿದ್ದಂತೆ. ಬಾಗಿಲ ಹೊರಗಡೆ ಧೂಳಿನಲ್ಲಿ ಬಿದ್ದು ಒದ್ದಾಡ್ತಕ್ಕಂತಹ ರತ್ನಾಭರಣಗಳು ಇದ್ರೆ ಹೇಗೋ ಹಾಗೆ ಬಡವ ಅದನ್ನೇ ಎತ್ಕೊಂಡು ಓಡ್ತಾನೆ. ಯೋಗಿಗಳಲ್ಲೂ ಬಡ ಮನಸ್ಸಿನವರು ಆ ಸಿದ್ಧಿಗಳನ್ನೇ ಎತ್ಕೊಂಡು ಹೋಗ್ತಾರೆ, ಅಷ್ಟ ಸಿದ್ಧಿಗಳನ್ನ. ಆದರೆ ನಿಜವಾದ ಸಿದ್ಧಿ ಯಾರು? ಪರಮಾತ್ಮ ಒಬ್ಬನೇ. ಓಂ ಸರ್ವಾದಯೇ ನಮಃ, ಅವನು ಸಿದ್ಧಿ ಆದ್ರಿಂದ, ಆನಂದ ಸ್ವರೂಪನಾದ ಸಿದ್ಧಿ ಆದದ್ರಿಂದ, ಮತ್ತು ಅವನು ಸಿದ್ಧನೂ ಆದದ್ರಿಂದ ಸರ್ವರು ಕೂಡ ಅವನು ಬೇಕು, ಅವನು ಬೇಕು, ಅವನು ಬೇಕು. ಎಲ್ಲರೂ ಕೂಡ ಅವನನ್ನು ತೆಗೆದುಕೊಳ್ಳೋದಕ್ಕೆ, ಅವನನ್ನು ಗ್ರಹಿಸೋದಕ್ಕೆ ಇಷ್ಟಪಡ್ತಾರೆ. ಈ ಚಿಂತನ ಮಂಥನದಲ್ಲಿ ಒಂದು ಮಾತನ್ನ ಬರೆಯಲಾಗಿದೆ ಈ ದೇವರ ಕುರಿತಾಗಿ. ಜ್ಞಾನಿಯು ನಾಮರೂಪಗಳಿಲ್ಲದವನು ಎನ್ನುವುದು ದೇವರನ್ನು, ಭಕ್ತನು ಅನಂತ ನಾಮರೂಪಗಳುಳ್ಳವನು ಎನ್ನುವುದು ದೇವರನ್ನು, ನಿಷ್ಕಾಮ ಭಕ್ತ ಪ್ರೀತಿಸುವುದು ದೇವರನ್ನು, ಸಕಾಮ ಭಕ್ತ ಬೇಡುವುದು ದೇವರನ್ನು, ಆಸ್ತಿಕ ಇದ್ದಾನೆ ಎನ್ನುವುದು ದೇವರನ್ನು, ನಾಸ್ತಿಕ ಇಲ್ಲ ಎನ್ನುವುದು ದೇವರನ್ನು. ಆದ್ರಿಂದ ಯಾರೂ ದೇವರನ್ನು ಬಿಟ್ಟಿರಲಾರರು. ಎಲ್ರಿಗೂ ದೇವರು ಬೇಕು, ನಾಸ್ತಿಕನಿಗೂ ದೇವರು ಬೇಕು. ಯಾಕೆ ಇಲ್ಲ ಅಂತ ಹೇಳೋದಕ್ಕೆ? ಹೀಗೆ ಸರ್ವರಿಂದಲೂ ಕೂಡ ಅವನು ಸ್ವೀಕರಿಸಲ್ಪಡುವವನು. ಇಲ್ಲ ದೇವರು ಇಲ್ಲ ಅಂತ ಹೇಳ್ತಕ್ಕಂಥವನು ಮುಂದೆನು ಕೂಡ ಪರಮಾತ್ಮ ಒಮ್ಮೆ ನೋಡಿದ್ರೆ ಸಾಕು, ಭಗವಂತ ನೀನು ಬೇಕು, ಎಷ್ಟು ಅದ್ಭುತ ನೀನು, ಅಂತಹ ರೂಪ ಅವನದು, ಅಂತಹ ವೈಭವ ಅನ್ನೋದು. ಯಾರು ಕೂಡ ಅವನನ್ನು ಕಡೆಗಣಿಸೋದಕ್ಕೆ ಸಾಧ್ಯವೇ ಇಲ್ಲ. ಓಂ ಅಚ್ಯುತಾಯ ನಮಃ, ಅಚ್ಯುತನಿಗೆ ನಮಸ್ಕಾರ. ಅಚ್ಯುತ ಅಂದ್ರೇನು? ತನ್ನ ಅಚ್ಯುತ ಅಂದ್ರೆ ಬಿದ್ದೋಗ್ತಕ್ಕಂಥದ್ದು, ಅಚ್ಯುತ ಅಂದ್ರೆ ಬೀಳದೇ ಇರತಕ್ಕಂಥವನು ಅಂತ, ತನ್ನ ಸ್ವರೂಪ ಸಾಮರ್ಥ್ಯದಿಂದ ಎಂದಿಗೂ ಬಿದ್ದೋಗದೇ ಇರತಕ್ಕಂಥವನು ಅಂತ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕಾರಣಾಂತರಗಳಿಂದ ಪತನ ಹೊಂದುವ ಸಂಭವ ಇದೆ, ಆದರೆ ಪರಮಾತ್ಮನಿಗೆ ಮಾತ್ರ ಪತನ ಇಲ್ಲ, ಅವನಲ್ಲಿ ಅವತಾರ ಮಾತ್ರ ಇದೆ. ಅಂತ ವೈಕುಂಠದಿಂದ ಈ ಭೂಮಿಗೆ ಬಂದು ಬಿಡ್ತಾನಲ್ಲ ನಮಗೋಸ್ಕರ, ಅಲ್ಲೂ ಕೂಡ ಚ್ಯುತಿ ಅಲ್ಲ ಅದು. ಭಗವಂತ ತನ್ನ ಶರಣಾದವ್ರನ್ನ ಮೇಲೆತ್ತೋದಕ್ಕೋಸ್ಕರ ಅವನು ಬರ್ತಕ್ಕಂಥದ್ದು. ಹೀಗೆ ಅವನು ಸ್ವಸಾಮರ್ಥ್ಯದಿಂದ, ಸ್ವರೂಪ ಸಾಮರ್ಥ್ಯದಿಂದ ಚ್ಯುತನಾಗದೇ ಇರತಕ್ಕಂಥವನು, ಬಿದ್ದೋಗದೇ ಇರತಕ್ಕಂಥವನು ಅಂತ ಹೇಳ್ತಕ್ಕಂಥದ್ದು ಒಂದರ್ಥವಾದ್ರೆ, ಶರಣಾದವ್ರನ್ನ ಬಿಡದೇ ಇರತಕ್ಕಂಥವನು ಅಂತ ಅರ್ಥ. ಒಂದ್ ಕಡೆಯಲ್ಲಿ ಭಗವಂತ ಹೇಳ್ತಾನೆ, ನಾನು ನನ್ನ ಭಕ್ತರ ಕೈ ಬಿಟ್ಟವನೇ ಅಲ್ಲ. ಕೈ ಬಿಡುವುದು ಅಂದ್ರೆ ಏನು ಅನ್ನೋದೇ ನನಗೆ ಗೊತ್ತಿಲ್ಲ, ಆದ್ರಿಂದಲೇ ಭಕ್ತರು ನನ್ನನ್ನು ಅಚ್ಯುತ 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 ಅಂತ ಕರೀತಾ ಇದ್ದಾರೆ. ಅಚ್ಯುತ ಅನಂತ ಗೋವಿಂದ, ಅಚ್ಯುತ ಅನಂತ ಗೋವಿಂದ, ಅಚ್ಯುತ ಅನಂತ ಗೋವಿಂದ. ಇದೊಂದು ಬಹಳ ಅದ್ಭುತವಾದಂತಹ ಮೂರು ಹೆಸರುಗಳು. ಇದನ್ನೇ ಕೇವಲ ಉಚ್ಚರಿಸಿ ಈ ಸಂಸಾರದಲ್ಲಿ ಸುಖವಾಗಿರಬಹುದು. ಅವನು ಅನಂತ ಆನಂದ ಸ್ವರೂಪಿ ಮತ್ತು ಕೈ ಬಿಡದೆ ಇರತಕ್ಕಂಥವನು. ಹೇ ಕೈ ಬಿಡದೆ ಇರತಕ್ಕಂಥವನೇ, ನನ್ನನ್ನು ಬಂದು ಕಾಪಾಡು, ನನಗೆ ಬೇಕಾದ ಆನಂದವನ್ನು ಕೊಡು. ನಿನ್ನ ಆನಂದ ಅನಂತವಾದದ್ದು, ನಿನಗೆ ನಿನ್ನ ಆನಂದದ ಕಿಂಚಿತ್ತನ್ನು ಕೊಟ್ಟು ನಿನಗೆ ನಷ್ಟ ಇಲ್ಲ, ನಾನು ಉದ್ಧಾರ ಆಗ್ತೀನಿ. ಅಚ್ಯುತ ಅನಂತ ಗೋವಿಂದ, ಅಚ್ಯುತ ಅನಂತ ಗೋವಿಂದ. ಇಂತಹ ಮಂತ್ರ ಸ್ವರೂಪವಾದಂತಹ ಮಾತುಗಳನ್ನೆಲ್ಲ ಇಟ್ಕೊಂಡು ನಾವು ಬಹಳ ಸುಮ್ಮನೆ ಕಷ್ಟಪಡ್ತಾ ಇರ್ತೀವಲ್ಲ ಅಂತ ನನಗೆ ಎಷ್ಟೋ ಸತಿ ಚಿಂತೆ ಆಗ್ತಾ ಇರ್ತದೆ. ಸುಮ್ಮನೆ ಕೋಣೆಯಲ್ಲಿ ಕುಳಿತುಕೊಂಡು ಈ ಮಂತ್ರವನ್ನು ಜಪಿಸುವುದರ ಮೂಲಕ ನೀವು ಬೇಕಾದನ್ನು ಪಡೆದುಕೊಳ್ಬೇಕು. ಏನು ಬೇಕು ಅಂತ ಸಂಕಲ್ಪ ಮಾಡಿ ಸುಮ್ಮನೆ ಯಾರೋ ಬಂದ್ಬಿಟ್ಟು ನೋಡಿ ಇದೊಂದು ನಿಮ್ಗೇನಾದ್ರು ಬೇಕಿದ್ರೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟು ಹೋಗಿರ್ತಾನ ಅವನು. ಅಲ್ಲಿವರೆಗೆ ಸರ್ತಿ ಅನಂತ ಶಕ್ತಿವಂತನಾದ ಭಗವಂತ ಏನು ಮಾಡ್ಲಿಕ್ಕಿಲ್ಲ, ಏನ್ ಮಾಡ್ಲಿಕ್ಕಿಲ್ಲ, ಏನ್ ಮಾಡ್ಯಾನು. ಅಂತೂ ಇಲ್ಲಿ ಅಚ್ಯುತ ಅಂತ ಹೇಳಿದ್ರೆ ಕೈ ಬಿಡದೆ ಇರತಕ್ಕಂಥವನು, ಭಕ್ತರ ಕೈ ಬಿಡದೆ ಇರತಕ್ಕಂಥವನು ಅಂತ ಅರ್ಥ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ,
ನೀವೇ ದೇವರ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇತ್ತು ಅಂತಂದ್ರೆ ಯಾವತ್ತೋ ಒಂದ್ ದಿವಸ ಬಿದ್ದೋಗೋ ಸಂದರ್ಭ ಇದೆ. ಎಲ್ಲಿಯವರೆಗೆ ಮಗು ಹುಡುಗ ತಂದೆಯ ಕೈ ಹಿಡಿದು ರಸ್ತೆಯ ಅಂಚಿನ ಮೇಲೆ ನಡೆದುಕೊಂಡು ಹೋಗ್ತಾನೋ, ಆ ಸಂದರ್ಭದಲ್ಲಿ ಅವನೇನಾದ್ರೂ ಒಂದು ಒಳ್ಳೆ ಹಕ್ಕಿ ಹಾರದನ್ನೋ ಅಥವಾ ಆಕಾಶವನ್ನು ನೋಡ್ತಾ ಹೋಗ್ತಿರೋ ಹೊತ್ತಿಗೆ ಕೈ ಬಿಟ್ಟ ಅಂತಂದ್ರೆ ಕೆಳಗಡೆ ಕೆಸರಿನಲ್ಲಿ ಬೀಳುವ ಸಂದರ್ಭ ಇದೆ. ಆದ್ರೆ ತಂದೆಯೇ ಏನಾದರೂ ಕೈ ಹಿಡ್ಕೊಂಡಿದ್ದ ಪಕ್ಷದಲ್ಲಿ ಅವನು ಬೀಳುವ ಸಂಭವ ಇಲ್ಲ. ಎಲ್ಲ ಬೇಕಾದ್ರೂ ನೋಡ್ತಾ ಇರಬಹುದು ಈ ಪ್ರಪಂಚದಲ್ಲಿ, ಏನು ಎಷ್ಟು ಬೇಕಾದ್ರೂ ಟಿವಿ ನೋಡ್ತಾ ಇರಿ, ನಿಮ್ಗೇನು ಭಯವೇ ಇಲ್ಲ. ಯಾವಾಗ ಭಗವಂತ ಯಾವಾಗ ನಿಮ್ ಕೈ ಹಿಡ್ಕೊಂಡಿದ್ದಾನೆ ಅಂತ ಹೇಳ್ತಕ್ಕಂಥ ಗ್ಯಾರಂಟಿ ಆಗಿರುತ್ತೋ ಅಲ್ಲಿವರೆಗೆ ನೀವು ಅವನ ಕೈ ಬಿಡುವಾಗಿಲ್ಲ. ಅಲ್ಲಿವರೆಗೆ ನೀವೆಲ್ಲ ಕೋತಿ ಮರಿಗಳಾಗಿರ್ಬೇಕಾಗತ್ತೆ. ಯಾವಾಗ ಅವನ ಕೈ ಹಿಡ್ಕೊಳ್ತಾನೋ ಆಮೇಲೆ ಬೆಕ್ಕಿನ ಮರಿ ತರ ಇದ್ಬಿಟ್ರೆ ಆಯ್ತು. ಶ್ರೀರಾಮಕೃಷ್ಣ ಹೇಳಿದಂತ ಉದಾಹರಣೆ ಅದು. ಅಂತೂ ಭಗವಂತ ಕೈ ಹಿಡ್ಕೊಂಡಿದ್ದಾನೆ ಅಂತ ಒಂದು ಮಾತು ಖಾತ್ರಿ ಆದಾಗ ನಾವೇನು ಭಯಪಡಬೇಕಾದ ಕಾರಣವಿಲ್ಲ. ಯಾತಕ್ಕೆ ಅಂತಂದ್ರೆ ಮನುಷ್ಯರ ಹಾಗೆ ಅವನು ಎಂದೆಂದಿಗೂ ಕೈ ಕೊಡ್ತಕ್ಕಂಥವನಲ್ಲ. ಯಾಕೆಂತಂದ್ರೆ ಅವನು ಧರ್ಮ ಸ್ವರೂಪಿ. ಓಂ ವೃಷಾಕಪಯೇ ನಮಃ, ವೃಷಾಕಪಿಗೆ ನಮಸ್ಕಾರ. ವೃಷ ಅಂದ್ರೆ ಧರ್ಮ, ಕಪಿ ಅಂದ್ರೆ ವರಾಹ, ಧರ್ಮ ವರಾಹ ಅಂತನ್ನುವ ಒಂದು ಹೆಸರಿದೆ ಅವನಿಗೆ. ಧರ್ಮ ಸ್ವರೂಪಿಯಾದ ವರಾಹ, ವರಾಹ ಅವತಾರದಲ್ಲಿ ಅವನು ಹೇಗೆ ಧರ್ಮವನ್ನು ರಕ್ಷಣೆ ಮಾಡಿದ್ನೋ ಆ ರೀತಿಯಲ್ಲಿ ಸದಾ ಅವನು ಧರ್ಮ ಸ್ವರೂಪಿಯಾಗಿದ್ದುಕೊಂಡು ಧರ್ಮವನ್ನು ರಕ್ಷಣೆ ಮಾಡ್ತಾ ಇರ್ತಾನೆ. ಆದ್ರಿಂದ ನಮ್ಮಲ್ಲೂ ಕೂಡ ಆ ಧರ್ಮವನ್ನು ಸ್ವಲ್ಪ ಇಟ್ಕೊಂಡು ಸಾಧನೆ ಮಾಡ್ತಾ ಮಾಡ್ತಾ, ಹೇ ಭಗವಂತ ಸದಾ ನಾನು ನಿನ್ನವನು, ನೀನು ನನ್ನವನು ಅಂತ ಹೇಳ್ತಕ್ಕಂಥ ಈ ಧಾರ್ಮಿಕ ಮನೋಭಾವವನ್ನು ಬೆಳೆಸ್ಕೊಂಡ ಪಕ್ಷದಲ್ಲಿ ಅವನು ಎಂದೆಂದಿಗೂ ನಮ್ಮ ಕೈ ಬಿಡ್ತಕ್ಕಂಥವನಲ್ಲ. ಓಂ ಅಮೇಯ ಆತ್ಮನೇ ನಮಃ, ಅಮೇಯನಿಗೆ ನಮಸ್ಕಾರ. ಅಮೇಯ ಅಂದ್ರೂ ಒಂದೇ, ಅಪ್ರಮೇಯ ಅಂತ ಹೇಳಿದ್ರು ಒಂದೇ. ಯಾವನನ್ನ ಇವನು ಇಂತಿಷ್ಟೇ, ಇವನು ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ವೋ, ಅವನ ಉದ್ದಗಲವನ್ನ ಎಣಿಸೋದಕ್ಕೆ ಸಾಧ್ಯ ಇಲ್ವೋ, ಅವನೇ ಅಪ್ರಮೇಯ. ಸರ್ವ ಯೋಗ ವಿನಿಶ್ರಿತಾಯ ನಮಃ. ಓಂ ಅಂತಂದ್ರೆ ಇಚ್ಛಾ ದ್ವೇಷ ಸಂಘ ಸಂಬಂಧ ರಹಿತನಾದವನು ಅಥವಾ ಯೋಗಗಳಿಂದ ಪಡೆಯಬಹುದಾದವನು ಅಥವಾ ಯೋಗಗಳ ಎಲ್ಲ ರಹಸ್ಯಗಳನ್ನು ಕೂಡ ಹೊರಗೆಡಹಿ ನಮಗೆಲ್ರಿಗೂ ತೋರಿಸಿಕೊಟ್ಟವನು ಅಂತವನಿಗೆ ನಮಸ್ಕಾರ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನ ಉಪನ್ಯಾಸವನ್ನು ಶ್ರೀ ವಿಷ್ಣು ಭಗವಂತನ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಆಮೇಲೆ ಚಿಂತನ ಮಂಥನ ಹೇಳತಕ್ಕಂಥ ಒಂದು ಪುಟ್ಟ ಪುಸ್ತಕ, ಹಲವಾರು ವಾಕ್ಯಗಳಿಂದ ಕೂಡಿದಂತಹ ಪುಸ್ತಕ, ಎಲ್ಲಿ ಬೇಕಾದರೂ ಓದ್ಕೊಳ್ಬಹುದಾದಂಥ ಪುಸ್ತಕ, ಬೇಸರವಾದಾಗ ನೋಡ್ಕೊಳ್ಬಹುದಾದಂಥ ಪುಸ್ತಕ, ಹೆಚ್ಚು ಕಷ್ಟ ಇಲ್ಲಿರ್ತಕ್ಕಂಥ ಪುಸ್ತಕ, ಆಮೇಲೆ ಆಲೋಚನೆ ಮಾಡೋದಕ್ಕೊಂದು ಅವಕಾಶ ಇರತಕ್ಕಂಥ ಪುಸ್ತಕ. ಬೆಲೆ ಕೂಡ ಬಹಳ ಕಡಿಮೆ ಮಾಡಿದ್ದೀವಿ, ಅದರದನ್ನು 3 ರೂಪಾಯಿದನ್ನು 2 ರೂಪಾಯಿ ಗಳಿಸಿದ್ದೀವಿ. ಇಲ್ಲೇ ಮಾರಾಟಕ್ಕೆ ಸಿಗ್ತದೆ, ಕೊಂಡ್ಕೊಳ್ಬಹುದು. ಅದರೊಳಗೆ ಪ್ರಕಾಶಕರ ನುಡಿ ಅಂತ ಒಂದಿದೆ, ಅದನ್ನು ಓದಿ, ಬಹಳ ಸ್ವಾರಸ್ಯ ಇದೆ ಅದರಲ್ಲಿ. ಹರಿ ಓಂ ತತ್ಸತ್. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.